ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ನಾವು ಏನು ಮಾಡ್ತಿದ್ವಿಪ್ಪ ಅಂದರೆ ಸಮ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಎಡಿಟೋರಿಯಲ್ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಶಶಿ ತರೂರ್ ಅವರು ಬರೆದಿದ್ದಾರೆ. ಸೊ ಇವರೇನಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, ಜೊತೆಗೆ ಏನಂದರೆ ಇವರು ಫಾರ್ಮರ್ ಯು ಎನ್ ಡಿಪ್ಲೊಮೆಂಟ್ ಅಂದರೆ ಯು ಎನ್ ಏನು ವಿಶ್ವಸಂಸ್ಥೆ ಇದೆಯಲ್ಲ, ಇವರಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದರು. ಸೊ ಇವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಟ್ಯಾಗ್ಲೈನಲ್ಲಿ ನೋಡೋದಾದರೆ, ದ ವರ್ಲ್ಡ್ ಮಸ್ಟ್ ಲೈವ್ ಆ್ಯಂಡ್ ವರ್ಕ್ ಟುಗೆದರ್ ಅಗೇನ್. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಈ ವಿಶ್ವ ಏನಿದೆಯಲ್ಲ ಮತ್ತೆ ಕೂಡಿ ಜೀವಿಸಬೇಕು ಮತ್ತು ಕೂಡಿ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ರಿ, ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಡೆವಲಪ್ಮೆಂಟು ಟ್ರೆಂಡ್ ಯಾವ ಥರ ಇದೆ ಅಂದರೆ, ಈ ನಮ್ಮ ಸೊಸೈಟಿ ಇದೆಯಲ್ಲ ಇದು ಡಿವೈಡ್ ಆಗ್ತಿದೆಯಾ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸೊಸೈಟಿ ಇದೆಯಲ್ಲ ಅಥವಾ ಕಲ್ಚರ್ ಇದೆಯಲ್ಲ ಇದು ಡಿವೈಡ್ ಆಗ್ತಿದೆಯಾ ಅಂತ ಹೇಳ್ತಿದ್ದಾರೆ. ಸೊ ಏನಾಗ್ತಿದೆ ಅಂದರೆ ಇಂಡಿವಿಜುವಲಿಟಿ ಅನ್ನೋದು ಭಾಳ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಮುಂಚೆ ಯಾವ ಥರ ಇತ್ತು ಅಂದರೆ ಈ ಜಗತ್ತು ಅನ್ನೋದೇನಪ್ಪ ಅಂದರೆ ಒಂದು ಅನ್ನೋದೊಂದು ಕಲ್ಪನೆ ಇತ್ತು. ಈಗ ನೋಡ್ರಿ, ನಾವು ನಮ್ಮ ಶಾಸ್ತ್ರಗಳ ಪ್ರಕಾರ ತಗೊಳ್ಳೋದಾದರೆ ಒಂದು ವಿಷಯ ಬರುತ್ತೆ ಏನಪ್ಪ ಅಂದರೆ ವಸುದೈವ ಕುಟುಂಬ ಅಂತೇಳಿ. ಸೊ ಎಷ್ಟೋ ಜನ ಕೇಳಿರ್ತೀರ ವಸುದೈವ ಕುಟುಂಬ ಅಂತೇಳಿ. ಸೊ ಈ ವಸುದೈವ ಕುಟುಂಬ ಅಂದರೆ ಏನಪ್ಪ ಅಂದರೆ ಜಗತ್ತೆಲ್ಲ ಒಂದೇ ಅಂತ. ಸೊ ಆ ಬೇಸಿಸ್ ಮೇಲೆ ಇವರು ಏನಪ್ಪ ಅಂದರೆ ಒಂದು ಆರ್ಟಿಕಲ್ನ ಬರೆದಿದ್ದಾರೆ. ಸೊ ನೋಡ್ರಿ, ತುಂಬ ಇಂಪಾರ್ಟೆಂಟ್ ಆಗಿದೆ, ಕೇಳಿಸ್ಕೊರಿ. ಸೊ ಇಲ್ಲಿ ಫಸ್ಟ್ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ, ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಒಂದು ಬ್ಲ್ಯಾಕ್ ಕ್ಲಾಶ್ ಏರ್ಪಾಡಾಗಿದೆ. ಏನಾಗ್ತಿದೆ ನೋಡ್ರಿ, ಈ ಅಮೇರಿಕಾಕ್ಕೆ ಅಥವಾ ಡೆವಲಪ್ಡ್ ಕಂಟ್ರಿಗೆ ಇಂಡಿಯಾ ಮತ್ತು ಚೈನಾದಿಂದ ಜಾಸ್ತಿ ಜನ ಹೋಗ್ತಿರೋದ್ರಿಂದ ಅಲ್ಲಿರುವಂಥ ವರ್ಕಿಂಗ್ ಅಪರ್ಚುನಿಟಿ ಯಾರಿಗೆ ಜಾಸ್ತಿ ಸಿಗ್ತಿದೆಯಪ್ಪ ಅಂದರೆ ನಮ್ಮ ಜನಕ್ಕೆ, ಅಂದರೆ ಚೈನೀಸ್ ಮತ್ತು ಇಂಡಿಯನ್ ಪೀಪಲಿಗೆ ಸಿಗೋದ್ರಿಂದ ಏನು ಡೆವಲಪಿಂಗ್ ಕಂಟ್ರೀಸ್ ಇದೆಯಲ್ಲ ಅವ್ರಿಗೊಂದು ವರಿ ಇದೆ, ಏನಪ್ಪ ಎಲ್ಲ ಜಾಬ್ಸು ಸೃಷ್ಟಿ ಆದರೂ ಬರೀ ಇಂಡಿಯಾ ಮತ್ತು ಚೈನಾದವ್ರು ತೊಗೊಂಡೋಗ್ತಿದ್ದಾರೆ, ನಮಗೆ ಏನು ಸಿಗ್ತಾ ಇಲ್ಲ ಅನ್ನೋದು ಇದೆ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ, ಈಗ ಏನು ಟ್ರೆಂಡ್ ಶುರುವಾಗಿದೆ ಅಂದರೆ, ಈಗ ಈ ಗ್ಲೋಬಲೈಸೇಷನ್ ಅನ್ನೋದಕ್ಕಿಂತ ಜಾಸ್ತಿ ಏನಪ್ಪ ಅಂದರೆ ಇಂಡಿವಿಜುವಾಲಿಟಿ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಏನಾಗ್ತಿದ್ದಾರೆ ಅಂದರೆ ಜನರು ಮುಂಚೆ ಏನು ಮಾಡ್ತಿದ್ರಪ್ಪ ಅಂದರೆ ಅವ್ರ ಕಲ್ಚರನ್ನು ತೋರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹೆದರ್ತಿದ್ರು, ಅಂದರೆ ಅವ್ರ ಕಲ್ಚರಲ್ ಐಡೆಂಟಿನ ಹೈಡ್ ಮಾಡ್ತಿದ್ರು. ಬಟ್ ಇವಾಗ ಏನು ಮಾಡ್ತಿದ್ರು ಅಂದರೆ ಜನರು ತುಂಬ ಪ್ರೌಡಾಗಿ ಏನು ಕಲ್ಚರ್ ಐಡೆಂಟಿಟಿ ಇದೆ, ಏನು ಅವರ ರಿಚುವಲ್ಸ್ ಇದೆ, ಏನು ಅವ್ರ ಕಸ್ಟಮ್ಸ್ ಇದೆಯಲ್ಲ ಅದನ್ನೇನಪ್ಪ ಅಂದರೆ ತುಂಬ ಪ್ರೌಡಾಗಿ ಹೇಳ್ಕೊತಿದ್ದಾರೆ, ಮತ್ತು ಅದನ್ನೇನಪ್ಪ ಅಂದರೆ ಎಲ್ಲರ ಮುಂದೆನೂ ತೋರಿಸ್ಕೊತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮುಂಚೆ ಇಂಡಿಯಾ ಬೇರೆ ದೇಶಕ್ಕೆ ಹೋದಾಗ ಇಲ್ಲಿರುವಂಥ ಪ್ರೈಮ್ ಮಿನಿಸ್ಟರ್ಸ್ ಏನು ಮಾಡ್ತಿದ್ರಪ್ಪ ಅಂದರೆ ಆಲ್ಮೋಸ್ಟ್ ಸೂಟ್ಸ್ನ ವೇರ್ ಮಾಡ್ತಿದ್ರು. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಿದ್ರೆ ಕುರ್ತಾಲು ಹೋಗಿ ಬರ್ತಾರೆ ಅಥವಾ ಜುಬ್ಬಾ ಪೈಜಾಮ ಹಾಕೋತಾರೆ. ಸೊ ಈ ಥರದ ಐಡೆಂಟಿಟಿ ಇದೆಲ್ಲ ಇದು ಏನಾಗ್ತಿದೆ ಅಂದರೆ ಜಾಸ್ತಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದರಿಂದ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಏನಾಗ್ತಿದ್ದೀವಪ್ಪ ಅಂದರೆ ಡಿವೈಡ್ ಆಗ್ತಿದ್ವಿ, ಕೂಡ್ತಾ ಇಲ್ಲ. ಈಗ ನೋಡ್ರಿ, ಎಲ್ಲರೂ ಕೂಡಿದಾಗ ಏನಪ್ಪ ಅಂದರೆ ಒಂದು ಇರೋವಂಥ ವಿಷಯನೇ ಬೇರೆ ಮತ್ತು ಒಗ್ಗಟ್ಟೆ ಬೇರೆ. ಈಗ ನಾವು ಏನಾಗ್ತಿದ್ವಿ ಅಂದರೆ ಡಿವೈಡ್ ಆಗ್ತಿದ್ವಿ, ಯಾಕಂದರೆ ಒಬ್ಬರ ಕಲ್ಚರ್ ಐಡೆಂಟಿಟಿ ಇನ್ನೊಬ್ಬರ ಕಲ್ಚರ್ ಐಡೆಂಟಿಟಿ ಥರ ಇರಲ್ಲ. ಈಗ ಬಾಂಗ್ಲಾದೇಶದಲ್ಲಿರುವಂಥ ಕಲ್ಚರಲ್ ಐಡೆಂಟಿಟಿ ಪಾಕಿಸ್ತಾನದಲ್ಲಿರಲ್ಲ, ಪಾಕಿಸ್ತಾನದಲ್ಲಿರೋದು ಭಾರತದಲ್ಲಿರಲ್ಲ. ಈ ಥರ ಐಡೆಂಟಿಟಿ ಡಿಫ್ರೆನ್ಸ್ ಆಗೋದ್ರಿಂದ ನಮ್ಮಲ್ಲಿ ಏನಪ್ಪ ಅಂದರೆ ಒಡಕುಗಳು ಬರ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಎರಡು ಪಾಯಿಂಟ್ನ ಹೇಳ್ತಾ ಹೋಗ್ತಿದ್ದಾರೆ. ಸೊ ಏನು ಎರಡು ಪಾಯಿಂಟಪ್ಪ ಅಂದರೆ, ಅವ್ರ ಪ್ರಕಾರ ಎರಡು ಜನಾಂಗದವ್ರು ಇದ್ದಾರೆ. ಯಾವ ಎರಡು ಜನಾಂಗದವರು ಅಂದರೆ ಎನಿವೇರ್ಸ್ ಆ್ಯಂಡ್ ಸಮ್ವೇರ್ಸ್ ಅಂತ. ಸೊ ನೋಡ್ರಿ, ಯಾವ ಎರಡು ಜನಾಂಗ ಅಂದರೆ ಎನಿವೇರ್ಸ್ ಮತ್ತು ಸಮ್ವೇರ್ಸ್ ಅಂತ. ಸೊ ಈ ಎನಿವೇರ್ಸ್ ಅನ್ನೋರು ಯಾರಪ್ಪ ಅಂದರೆ, ಇವ್ರನ್ನ ನೀವು ಎಲ್ಲಿ ಬೇಕಾದ್ರೂ ಬಿಟ್ಟು ಬರ್ರಿ ಜಗತ್ತಿನಾಗೆ, ನೀವು ಎಲ್ಲಿ ಬೇಕಾದ್ರೂ ಬಿಟ್ಟು ಬಂದರೆ ಇವ್ರು ಏನಪ್ಪ ಅಂದರೆ ಅಲ್ಲೇ ಒಂದು ಬಿಸ್ನೆಸ್ ಡೆವಲಪ್ ಮಾಡಿ ಅಲ್ಲೇ ಸೆಟ್ಲ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಜೀವ್ಸ್ ಪೀಪಲ್, ಅವ್ರಿಗೇನಪ್ಪ ಅಂದರೆ ಮುಂಚೆ ಎಲ್ಲಿದ್ದರೂ ಜರ್ಮನಿ ಎಲ್ಲಿದ್ದರು ಜರ್ಮನಿಯಲ್ಲಿ ಅವ್ರಿಗೆ ಹೋಲೋಕಾಸ್ಟ್ ಆಯಿತು, ಅಲ್ಲಿಂದ ಅವ್ರು ಏನು ಮಾಡಿದ್ರು ಅಂದರೆ ಮತ್ತೆ ಅಲ್ಲಿಗೆ ಬಂದು ಸೆಟ್ಲ್ ಆದ್ರೆ ಅಂದರೆ ಈಗಿರುವಂಥ ಅವರ ಇಸ್ರೇಲ್ ದೇಶಕ್ಕೆ ಬಂದು ಸೆಟ್ಲ್ ಆದರು. ಬಟ್ ಅಲ್ಲಿ ಕೂಡ ಅವ್ರೇನಂದರೆ ಬಿಸ್ನೆಸ್ ಬಿಲ್ಟ್ ಮಾಡಿ ಮತ್ತೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರು. ಹಾಗಾಗಿ ಇವರೇನಂದರೆ ಎನಿವೇರ್ಸ್ ಎಲ್ಲಿ ಬೇಕಾದರೂ ಹೋದರೆ ಅವ್ರು ಏನು ಮಾಡ್ಬೋದಪ್ಪ ಅಂದರೆ ಆರಾಮಾಗಿರ್ಬೋದು. ಬಟ್ ಇನ್ನೂ ಕೆಲವೊಂದಿಷ್ಟು ಜನ ಇದ್ದಾರೆ ಸಮ್ವೇರ್ಸ್ ಅಂತ. ಸಮ್ವೇರ್ಸ್ ಅಂದರೆ ಯಾರಪ್ಪ ಅಂದರೆ, ಅವರು ಒಂದೇ ಕಲ್ಚರಲ್ಲಿ ಹುಟ್ಟಿ ಅಂದರೆ ಒಂದೇ ಸಂಸ್ಕೃತಿಯಲ್ಲಿ ಹುಟ್ಟಿ ಅದರಲ್ಲೇ ಮುಳುಗಿ ಅದರಲ್ಲೇ ಸಾಯ್ತಾರಲ್ಲ, ಅಂಥವ್ರಿಗೆ ಏನಂತ ಕರಿತಾ ಇದ್ದಾರೆ ಅಂದರೆ ಸಮ್ವೇರ್ಸ್ ಅಂತ ಕರಿತಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಕಾಸ್ಮೋಪೊಲಿಟಿಷಿಯನ್ ಮತ್ತು ಟೆಕ್ನೋಕ್ರಾಟ್ಸ್ ಮತ್ತು ಟ್ರೇಡ್ ಅಗ್ರಿಮೆಂಟ್ಸ್ ಮತ್ತು ಇಮಿಗ್ರೇಷನ್ ಇದೆಯಲ್ಲ ಇದು ಕಮ್ಮಿ ಆಗ್ತಿದೆ. ಸೊ ನೋಡ್ರಿ, ಕಾಸ್ಮೋಪೊಲಿಟನ್ ಅಂದರೆ ಏನಪ್ಪ ಅಂದರೆ ವಿಶ್ವ ಮಾನವ ಅಂತ ಹೇಳೋದು. ಸೊ ನಮ್ಮ ಕುವೆಂಪು ಅವರು ಕವನದಲ್ಲಿ ಬರೀತಾರಲ್ಲ ವಿಶ್ವ ಮಾನವ ಅಂತ. ಸೊ ವಿಶ್ವ ಮಾನಕ್ಕೆ ಇಂಗ್ಲೀಷಲ್ಲಿ ಏನು ಕರೀತಾರಪ್ಪ ಅಂದರೆ ಕಾಸ್ಮೋಪೊಲಿಟನ್ ಅಂತ ಕರೀತಾರೆ. ಸಿಟಿಜನ್ ಆಫ್ ದ ವರ್ಲ್ಡ್ ಈಸ್ ಕಾಲ್ಡ್ ಆ್ಯಸ್ ಕಾಸ್ಮೋಪೊಲಿಟನ್ ಅಂತ. ಸೊ ನೆಕ್ಸ್ಟ್ ಇವರು ಹೇಳ್ತಾ ಹೇಳ್ತಾ ಮುಂದೆ ಏನು ಹೇಳ್ತಾರೆ ಅಂದರೆ, ಈ ಪೊಲಿಟಿಕಲ್ ಅಪರ್ಚುನಿಟಿ ಯಾವ ಥರ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವರು ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ, ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಕೊಟ್ಟಿದ್ದಾರೆ. ಸೊ ಡೊನಾಲ್ಡ್ ಟ್ರಂಪ್ ಅವರ ಯು ಎಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಿಂತಾಗ ಎರಡು ಸ್ಲೋಗನ್ ಅನ್ನು ಹೇಳಿದರು. ಯಾವೆರಡು ಸ್ಲೋಗನ್ ಅನ್ನು ಹೇಳಿದ್ರಪ್ಪ ಅಂದರೆ, ಫಸ್ಟ್ ಅವ್ರು ಏನು ಹೇಳಿದ್ರು ಅಂದರೆ ಅಮೆರಿಕಾ ಫಸ್ಟ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳಿದರು. ಸೊ ಇದರಿಂದ ಅಲ್ಲಿರುವಂಥ ಜನರಿಗೆ ಏನಾಯ್ತಪ್ಪ ಅಂದರೆ, ತಮ್ಮ ಜನ ತಮ್ಮನ್ನ ರೆಪ್ರೆಸೆಂಟೇಟ್ ಮಾಡೋಕೆ ಬರ್ತಿದ್ದಾರೆ. ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಇಮಿಗ್ರೇಷನ್ ಬಗ್ಗೆ ಇನ್ನೊಂದ್ರ ಬಗ್ಗೆ ವಿಷಯ ಹೇಳ್ತಿದ್ರು. ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ತಮ್ಮ ವಿಷಯಗಳ ಬಗ್ಗೆ ತಮ್ಮದೇ ಆದಂಥ ಒಬ್ಬ ರೆಪ್ರೆಸೆಂಟೇಟಿವ್ ಬಂದಿದ್ದಾನೆ ಅಂತ
ಜನರಿಗೆ ಅಣಿಸಿ ಅವ್ರೇನು ಮಾಡಿದ್ರು ಅಂದರೆ ಡೊನಾಲ್ಡ್ ಟ್ರಂಪ್ನ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಇವ್ರೇನು ಹೇಳ್ತಿದ್ದಾರಪ್ಪ ಅಂದರೆ ಇಲ್ಲಿ ಅಮೆರಿಕದಲ್ಲಿ ಮಾತ್ರ ಈ ಜನಾಂಗ ಇಲ್ಲ, ಬೇರೆ ಬೇರೆ ಕಡೆಯೂ ಈ ಥರದ ಜನಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಜೆರ್ ಬೋಸ್ಲೋನಾರು ಎಲ್ಲಪ್ಪ ಅಂದರೆ ಬ್ರೆಜಿಲಲ್ಲಿ, ರಿಕ್ಯಾಪ್ ಟೈಪ್ ಎರೋಗ್ಡನ್ ಟರ್ಕಿಯಲ್ಲಿ, ಮತ್ತು ಅದೇ ತರನಾಗಿ ವಿಕ್ಟೋರ್ ಓರ್ಬನ್ ಎಲ್ಲಪ್ಪ ಅಂದರೆ ಹಂಗೇರಿ ಒಳಗೆ, ನೆಕ್ಸ್ಟ್ ನರೇಂದ್ರ ಮೋದಿ ಎಲ್ಲಿ ಅಂದರೆ ಇಂಡಿಯಾದಲ್ಲಿ. ಸೊ ಇವರೆಲ್ಲ ಏನು ಮಾಡ್ತಿದ್ರು ಅಂದರೆ ನಮ್ಮ ಕಲ್ಚರ್ ಐಡೆಂಟಿಟಿನ ಎತ್ತಿ ಹಿಡಿದು ಜನಕ್ಕೆ ಏನಂತ ಭಾವನೆ ಮೂಡಿಸಿದ್ರು ಅಂದರೆ ನಾವು ನಿಮ್ಮವರು, ಈ ಭಾವನೆ ಮೂಡಿಸಿ ಅದರಿಂದ ಎಲೆಕ್ಷನನ್ನು ಗೆಲ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ನೋಡ್ರಿ, ಇದಕ್ಕೆ ಅಪೋಸಿಟ್ ಆಗಿ ಏನು ಸೆಕ್ಯುಲರಿಸಮ್ ಇದೆಯಲ್ಲ ಅದೇನಾಗ್ತಿದೆ ಅಂದರೆ ಎಲ್ಲ ಕಡೆ ಅವ್ರು ಗೆಲ್ತಾ ಇಲ್ಲ, ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಟಫ್ ಫೈಟ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಜರ್ಮನಿಯೊಳಗಿರುವಂಥ ಅಲ್ಟರ್ನೇಟಿವ್ ಫ್ಯೂ ಡಿಸ್ಟಾಂಡ್ ಆಗಲಿ, ಫ್ರೀಡಮ್ ಪಾರ್ಟಿ ಆಸ್ಟ್ರಿಯಾ ಆಗಲಿ, ಮತ್ತು ಫ್ರೀಡಮ್ ಇನ್ ನೆದರ್ಲ್ಯಾಂಡ್ ಆಗಲಿ, ಮಾರೈನ್ ಲೆನ್ ಪೆನ್ ಆ್ಯಂಡ್ ಎರಿಕ್ ಝಮರ್ ಇದು ಫ್ರಾನ್ಸ್ ಒಳಗಾಗಲಿ, ಈ ಥರದ ಕೆಲವೊಂದಿಷ್ಟು ಏನಪ್ಪ ಅಂದರೆ ನ್ಯಾಷನಲ್ ಎಲೆಕ್ಷನಲ್ಲಿ ಅವ್ರು ಗೆಲ್ಲಿಲ್ಲ, ಸೆಕ್ಯುಲರ್ ಥೀಮ್ ಇಟ್ಕೊಂಡು ಗೆಲ್ಲಿಲ್ಲ, ಅದೇನು ಮಾಡಿದ್ರು ಅಂದರೆ ಟಫ್ ಫೈಟ್ನ ಕೊಟ್ಟರು ಅಂತ ಹೇಳ್ತಿದ್ದಾರೆ. ಸೊ ಆ ಥರ ಪ್ರಕಾರ ಏನಂದರೆ ಈ ಥರ ಡಿವಿಡೆಂಟ್ ಇದೆಯಲ್ಲ ಇದು ತುಂಬ ಡೇಂಜರ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಂದು ಕಲ್ಚರ್ ಒಂದು ಐಡೆಂಟಿಟಿನ ನಾವು ಎತ್ತಿ ಹಿಡಿತಾ ಹೋದರೆ ನಾವೇನು ಮಾಡ್ತೀವಿ ಅಂದರೆ ಇನ್ನೊಬ್ಬರ ಕಲ್ಚರನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಹೋಗೋಗಿಲ್ಲ. ಅವಾಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಶ ಮತ್ತು ಅವ್ರ ದೇಶದ ಮಧ್ಯೆ ಇದ್ದಿರುವಂಥ ಏನು ರಿಲೇಷನ್ಸ್ ಇದಾವಲ್ಲ, ಫಾರಿನ್ ರಿಲೇಷನ್, ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಜೊತೆಗೆ ಟ್ರೇಡ್ ಆ್ಯಂಡ್ ಅದರ್ ಅಗ್ರಿಮೆಂಟ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಹೇಳ್ತಿದ್ದಾರೆ ಅಂದರೆ COVID-19 ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಸೊ ನೋಡ್ರಿ, COVID-19 ನಮಗೆ ಗೊತ್ತಾಯಿತು ಏನಪ್ಪ ಅಂದರೆ ನಾವು ಇಂಡಿಪೆಂಡೆಂಟ್ ಇಲ್ಲ. ಮೇನ್ ಪಾಯಿಂಟ್ ಏನಂದರೆ ನಾವು ಇಂಡಿಪೆಂಡೆಂಟ್ ಇಲ್ಲ, ಇಂಟರ್ ಡಿಪೆಂಡೆಂಟ್ ಇದ್ದೀವಿ. ಯಾಕಂದರೆ COVID-19 ಏನಾಯ್ತು ಅಂದರೆ ಸಡನ್ನಾಗಿ ರೋಗ ಬಂತು, ಅವಾಗ ಏನಾಯ್ತು ಅಂದರೆ ಎಲ್ಲ ಕಡೆ ಹರಡ್ತು. ಸೊ ಜನರಿಗೆ ಏನು ರಕ್ಷಣೆ ಬೇಕಿತ್ತಲ್ಲ ಅದು ಸಿಗಲಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ದೇಶಗಳು ಏನಪ್ಪ ಅಂದರೆ ಇಂಡಿಪೆಂಡೆಂಟ್ ಆಗಿಲ್ಲ. ಫಾರ್ಮೆಟಿಕಲ್ ಮತ್ತು ಫಾರ್ಮಸ್ಟಿಕ್ ಏನಿದೆಯಲ್ಲ ಈ ಔಷಧೀಯ ಕ್ಷೇತ್ರ, ಅದರೊಳಗೆ ಸ್ವಾವಲಂಬನೆಯನ್ನು ಸಾಧಿಸಬೇಕನ್ನೋದು ಅವರಿಗೆ ಅರಿವಾಯಿತು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ದೇಶಗಳು ಏನಪ್ಪ ಅಂದರೆ ಬೇರೆ ದೇಶದ ಮೇಲೆ ಈ ಔಷಧೀಯ ಕ್ಷೇತ್ರದಲ್ಲಿ ಏನಂದರೆ ಡಿಪೆಂಡ್ ಆಗಿರ್ತವೆ. ಆದರೆ ಪ್ಯಾಂಡಮಿಕ್ ಬಂದಾಗ ಜನ ಏನು ಮಾಡಿದ್ರು ಅಂದರೆ ಎಲ್ಲ ದೇಶದವರು ಅವರು ತಮಗೆ ಮೊದಲು ಅಂತ ಇಟ್ಕೊಂಡ್ರು, ಬೇರೆಯವ್ರಿಗೆ ಕೊಡಲಿಲ್ಲ. ಈಗ ಯಾರಾದರೂ ನೋಡ್ರಿ ಏನಾದರೂ ರೋಗ ಬಂದರೆ ಅಥವಾ ಇನ್ನೊಂದು ಏನಾದರೂ ಆದರೆ ಪ್ರಿಸರ್ವೇಷನ್ ಮಾಡೋದು ತಮಗೆ ಫಸ್ಟ್ ಅಂತ, ಆಮೇಲೆ ನೆಕ್ಸ್ಟ್ ನೇಬರ್ಸ್ ನೋಡ್ತಾರೆ. ಅದೇ ಥರನಾಗಿ ಇಲ್ಲಿ ದೇಶಗಳಲ್ಲಿ ಏನಾಯ್ತು ಅಂದರೆ ಈ COVID-19 ಇಂಪ್ಯಾಕ್ಟ್ ಆದಾಗ ಫಸ್ಟ್ ತಮಗೆ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂದರೆ ಬೇರೆಯವ್ರಿಗೆ ಕೊಟ್ಟರು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದನ್ನೇ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇದಾದಮೇಲೆ ಅವ್ರು ಏನು ಹೇಳ್ತಿದ್ರು ಅಂದರೆ ಯಾರು ಇಂಡಿಪೆಂಡೆಂಟಾಗಿ ಈ ಔಷಧೀಯ ಕ್ಷೇತ್ರದಲ್ಲಿ ಸ್ವತಂತ್ರವನ್ನು ಪಡೆಯಲು ಅವ್ರಿಗೆ ಇನ್ನೂ ಮುಂದುವರೆದಂಥ ಕಾಲದಲ್ಲಿ ಏನಪ್ಪ ಅಂದರೆ ಇನ್ನೂ ಕಷ್ಟ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಸಪ್ಲೈ ಚೈನ್ಸು ಮತ್ತು ಟ್ರೇಡ್ ಬ್ಯಾರಿಯರ್ಸ್ ಏನಂತಂದರೆ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇದೊಂದೇ ಅಲ್ಲ, ನೆಕ್ಸ್ಟ್ ಇನ್ನೊಂದು ಹೇಳ್ತಿದ್ದಾರೆ ಅವರು. ಈಗ ನೋಡ್ರಿ, ರಷ್ಯಾ ಯುಕ್ರೇನ್ ಯುದ್ಧ ನಡೀತಿದೆ. ಇವಾಗ ಏನು ಮಾಡ್ತಿದ್ದಾರಪ್ಪ ಅಂದರೆ ಎಲ್ಲ ದೇಶದವರು ರಷ್ಯಾ ಮೇಲೆ ಟ್ರೇಡ್ ಬ್ಯಾರಿಯರನ್ನು ಹೇರ್ತಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಸಪ್ಲೈ ಸೈಡ್ ಅಂದರೆ ನಮಗೇನು ಗೂಡ್ಸ್ ಬೇಕಲ್ಲ, ಫಾರ್ ಎಕ್ಸಾಂಪಲ್ ನೋಡ್ರಿ ಕ್ರೂಡ್ ಆಯಿಲ್ ಇದೆಯಲ್ಲ, ಇದೇನಾಗ್ತಿದೆ ಅಂದರೆ ಪ್ರೈಸ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇದರಿಂದ ಏನಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಸ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ ಟ್ರೇಡ್ ರಿಸ್ಟ್ರಿಕ್ಷನ್ಸ್ನ ತೆಗಿಬೇಕು. ನಾವೇನು ಮಾಡಬೇಕು, ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಇದೆಯಲ್ಲ ಅದನ್ನು ಸ್ಟ್ರಾಂಗ್ ಮಾಡಬೇಕು, ಟ್ರೇಡ್ ರಿಸ್ಟ್ರಿಕ್ಷನ್ಸನ್ನು ತೆಗಿಬೇಕು. ಯಾಕಂದರೆ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಕೊಟ್ಟರೆ ಸಪ್ಲೈ ಸೈಡಲ್ಲಿ ನಿಮಗೆ ಅಂದರೆ ಏನು ಸಪ್ಲೈ ಮೆಟೀರಿಯಲ್ ಬರುತ್ತಲ್ಲ ಅದರಲ್ಲಿ ಹೊಡೆತ ಕೊಡುತ್ತೆ, ಅದು ಏನಪ್ಪ ಅಂದರೆ ಎಂಟೈರ್ ಪ್ರೊಸೆಸ್ಗೆ ಹೊಡೆತ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅವ್ರೇನು ಹೇಳ್ತಿದ್ದಾರೆ ಅಂದರೆ ವರ್ಲ್ಡ್ ಯಾವಾಗ ಗ್ಲೋಬಲೈಸೇಷನ್ ಅಂದರೆ ಪೂರ್ತಿ ವಿಸ್ತಾರಗೊಳ್ತು ಗ್ಲೋಬಲೈಸೇಷನಿಗೆ ಅಂದರೆ 1980ರಲ್ಲಿ ಪೂರ್ತಿ ವಿಸ್ತಾರವಾಯಿತು ಅಂತ ಹೇಳ್ತಿದ್ದಾರೆ ಗ್ಲೋಬಲೈಸೇಷನ್ಗೆ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಪಟ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ 3 ಪಟ್ಟು ವ್ಯವಹಾರಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಲ್ಲಿಂದ ಇಲ್ಲಿವರೆಗೂ ಆಂತರಿಕ ವ್ಯವಹಾರಗಳು ಅಥವಾ ಬಾಹ್ಯ ವ್ಯವಹಾರಗಳು ಟ್ರೇಡ್ ಅಗ್ರಿಮೆಂಟ್ ಇದೆಯಲ್ಲ ಗ್ಲೋಬಲ್ ಎಕಾನಮಿ ಎಷ್ಟು ಪಟ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ 3 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಜೊತೆಗೆ ಕೆಲವೊಂದು ಸರಿ ಹೊಡೆತನೂ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಯಾವಾಗ ಹೊಡೆತ ಕೊಡ್ತಂದರೆ ನೋವಲ್ ಕೊರೋನಾ ವೈರಸ್ ಬಂದಾಗ ಹೊಡೆತ ಕೊಟ್ಟು, ಆಮೇಲೆ 2008-09ರಲ್ಲಿ ಏನು ಲೆಮೆನ್ ಬ್ರದರ್ ಕ್ರೈಸಿಸ್ ಆಗಿತ್ತಲ್ಲ. ಸೊ ನೋಡ್ರಿ, 2008-09ರಲ್ಲಿ ಏನು ಲೆಮೆನ್ ಬ್ರದರ್ ಕ್ರೈಸಿಸ್ ಆಗಿತ್ತಲ್ಲ, ಅವಾಗ ಕೂಡ ಏನಪ್ಪ ಅಂದರೆ ಹೊಡೆತ ಕೊಟ್ಟು ಅಂತ ಹೇಳ್ತಿದ್ದಾರೆ. ಸೊ ಈ ಲೆಮೆನ್ ಬ್ರದರ್ ಕ್ರೈಸಿಸ್ ಬಗ್ಗೆ ನಾವು ಅನಾಲಿಸಿಸ್ ಮಾಡಿದ್ದೀವಿ, ನಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ನೋಡ್ಕೊಡಿ, ಏನಿದು ಲೆಮೆನ್ ಬ್ರದರ್ ಕ್ರೈಸಿಸ್ ಅನ್ನೋದನ್ನು. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನೆಕ್ಸ್ಟ್ COVID-19 ಆದಮೇಲೆ ಏನಾಯ್ತು ಅಂದರೆ ಈ ಟ್ರೇಡ್ ಇದೆಯಲ್ಲ ಇದು 2020ರಲ್ಲಿ ಏನಪ್ಪ ಅಂದರೆ
ಆಲ್ಮೋಸ್ಟ್ ತುಂಬ ಕಮ್ಮಿ ಆಗಿಬಿಡ್ತು. ಎಷ್ಟು ಕಮ್ಮಿ ಆಯಿತು ಅಂದರೆ ಒನ್ ತರ್ಡ್ ಕಮ್ಮಿ ಆಯಿತು. ಏನು 1980 ಲೆವೆಲ್ಗೆ ಇತ್ತಲ್ಲ ಮತ್ತೆ ಅಲ್ಲಿಗೆ ಹೋಗ್ಬಿಡ್ತಿದ್ದು ಅಂತ ಹೇಳ್ತಿದ್ದಾರೆ. ಈಗ ತುಂಬ ಕಷ್ಟಪಟ್ಟು ಅದನ್ನು ನಾವು ಮೇಲೆ ಎತ್ತಕ್ಕೆ ಟ್ರೈ ಮಾಡಿದರೂ ಕೂಡ ಏನಂದರೆ ಅದು ಮೇಲೆ ಬರ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ನೋಡ್ರಿ, ಅವ್ರು ಇನ್ನೂ ಏನು ಹೇಳ್ತಾರೆ ಅಂದರೆ, ಈ COVID-19 ಒಂದು ದೊಡ್ಡ ಪಾಠ ಕಲಿಸ್ತು. ಯಾರಿಗೆ ದೊಡ್ಡ ಪಾಠ ಕಲಿಸ್ತಪ್ಪ ಅಂದರೆ ಯುರೋಪಿಯನ್ ಯೂನಿಯನ್ಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್. ಸೊ ಏನು ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗೆ ಇದು ದೊಡ್ಡ ಪಾಠ ಕಲಿಸ್ತಂದ್ರೆ, ಸೊ ಇವ್ರೇನು ಮಾಡ್ತಾರೆ ಅಂದರೆ ಫ್ರೀ ಟ್ರೇಡ್ ಮೂಮೆಂಟ್ ಇರುತ್ತೆ ಮತ್ತು ಫ್ರೀ ಪೀಪಲ್ ಮೂಮೆಂಟ್ ಇರುತ್ತೆ. ಎಲ್ಲಿ ಅಂದರೆ ಅಕ್ರಾಸ್ ದಿ ಯುರೋಪ್ ಫ್ರೀ ಪೀಪಲ್ ಮೂಮೆಂಟ್ ಇರುತ್ತೆ. ಸೊ ನೋಡ್ರಿ, ಅವಾಗ ಏನಾಗುತ್ತೆ ಅಂದರೆ, ಇದೇನು ಕೊರೋನಾ ವೈರಸ್ ಬಂತಲ್ಲ, ಯಾವುದೇ ಥರನಾದಂಥ ಏನಂದರೆ ಬೌಂಡ್ರಿ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಹಾಗಾಗಿ ಜನ ಏನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಆರಾಮಾಗಿ ಓಡಾಡ್ತಿದ್ರು. ಬಟ್ ಯಾವಾಗ ವೈರಸ್ ಸ್ಪ್ರೆಡ್ ಆಗ್ತಾ ಹೋಗ್ತಲ್ಲ ಅವಾಗ ಅವ್ರು ಏನು ಮಾಡಿದ್ರು ಅಂದರೆ ತಮ್ಮ ತಮ್ಮ ಬಾರ್ಡರ್ನ ಶಟ್ ಮಾಡ್ಕೊಂಡು ಅಂದರೆ ಬಂದ್ ಮಾಡಿದ್ರು. ಜೊತೆಗೆ ಏನು ಮಾಡಿದ್ರಪ್ಪ ಅಂದರೆ ಅಲ್ಲೇ ಸೆಕ್ಯೂರಿಟಿನ ಡಿಪ್ಲಾಯ್ ಮಾಡಿದ್ರು. ಯಾರಾದರೂ ಒಳಗಡೆ ಬರೋದಿದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಬರಲಿ ಅಂತ. ಈ ಥರ ಏನಾಯ್ತಪ್ಪ ಅಂದರೆ ಡೆವಲಪ್ಮೆಂಟ್ಸ್ ಆಯಿತು ಅಂತ ಅವರು ಹೇಳ್ತಿದ್ದಾರೆ. ಸೊ ಜೊತೆಗೆ ನೋಡ್ರಿ, ಈ COVID-19 ಇದೆಲ್ಲ ಇದು ಒಂದು ವಿಶ್ವಕ್ಕೆ ದೊಡ್ಡ ಶಾಕು. ಯಾಕಂದರೆ ಇದನ್ನು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆದರೂ ಕೂಡ ಇದು ಪ್ಯಾಂಡಮಿಕ್ ಆಗಿ ಅಂತ ಬಂತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಏನು ಹೇಳ್ತಿದ್ದಾರೆ ಅಂದರೆ, ಇದಾದಮೇಲೆ ಭಾಳ ದೇಶಕ್ಕೆ ಏನಪ್ಪ ಅಂದರೆ ರಿಅಸೆಸ್ ಮಾಡಿದ್ರು. ಯಾವ್ದ್ರ ಬಗ್ಗೆ ಅಂದರೆ ಮಲ್ಟಿಲ್ಯಾಟ್ರಲಿಸಮ್ ಮತ್ತು ಟ್ರೇಡ್ ಅಗ್ರಿಮೆಂಟು ಮತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟು, ಇನ್ನೊಂದಿಷ್ಟು ಮೆಕ್ಯಾನಿಸಮ್ಸ್ ಇದಾವಲ್ಲ, ಅದ್ರ ಬಗ್ಗೆ ಅವ್ರು ಏನಪ್ಪ ಅಂದರೆ ಆಕ್ಸೆಸ್ ಮಾಡಿದರು. ಈಗ ಎಕ್ಸಾಂಪಲ್ ನೋಡ್ರಿ, ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಕೆಲವೊಂದಿಷ್ಟು ಟ್ರೇಡ್ ಅಗ್ರಿಮೆಂಟ್ನ ಮಾಡ್ಕೊಂಡ್ಬಿಡುತ್ತೆ. ಬಟ್ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ, ಪ್ಯಾಂಡಮಿಕ್ ಟೈಮಲ್ಲಿ ಕೂಡ ಅವ್ರಿಗೇನಂದರೆ ನೆಸೆಸರಿ ಟ್ರೇಡ್ ಅಗ್ರಿಮೆಂಟಲ್ಲಿ ಸಪ್ಲೈನ ಮಾಡಬೇಕಾಗುತ್ತೆ. ಇದನ್ನು ಏನು ಮಾಡಿದ್ರಪ್ಪ ಅಂದರೆ ಕಂಟ್ರೀಸು ಆಕ್ಸೆಸ್ ಮಾಡಿಕೊಂಡ್ರು, ಹಳ್ಳಿ ನೋಡಿಕೊಂಡ್ರು. ಜೊತೆಗೆ ನೋಡ್ರಿ, ಯುರೋಪಿಯನ್ ಯೂನಿಯನ್ ಏನಪ್ಪ ಬ್ರಿಟನ್ ಏನಾಯ್ತು ಅಂದರೆ ಯುರೋಪಿಯನ್ ಯೂನಿಯನಿನ ಬಿಟ್ಟೋಯ್ತು. ಜೊತೆಗೆ ಅಮೆರಿಕಾ ಏನು ಮಾಡ್ತಂದರೆ ಕ್ಲೈಮೇಟ್ ಅಗ್ರಿಮೆಂಟ್ ಇದೆಯಲ್ಲ ಅದರಿಂದ ಹಿಂದೆ ಬಂತು. ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏನಂದರೆ WHO ಇಂದ ಕೂಡ ಹೊರಗಡೆ ಬಂತು. ಇದೇನಂದರೆ ದೊಡ್ಡ ಹೊಡೆತ ಕೊಡ್ತಿದೆ, ಯಾಕಂದರೆ ನಾವಿಷ್ಟು ದಿನ ಕೂಡಿದ್ದವರು ಈಗೇನಂದರೆ ಸಪ್ರೇಟ್ ಸಪ್ರೇಟ್ ಆಗ್ತಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, WHO ಏನಿದೆಯಲ್ಲ ವಿಶ್ವ ಆರೋಗ್ಯ ಸಂಸ್ಥೆ, ಇದೇನಾದರೂ ತುಂಬ ಬೇಗ ಕೊರೋನಾ ವೈರಸ್ನ ಪ್ಯಾಂಡಮಿಕ್ ಅಂತ ಘೋಷಣೆ ಮಾಡಿಬಿಟ್ಟಿದ್ರೆ, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಇದ್ದರೆ ನಮಗೆ ಇಷ್ಟು ದೊಡ್ಡ ಹೊಡೆತ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅವ್ರಿಗೆ ಏನು ಹೇಳ್ತಿದ್ರು ಅಂದರೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅದನ್ನು ನಾವು ಇನ್ನೂ ಏನಪ್ಪ ಅಂದರೆ ಸ್ಟ್ರಾಂಗ್ ಮಾಡಬೇಕು, ಲೆಜಿಟಿಮೈಸ್ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಏನಂದರೆ ತುಂಬ ಕಮ್ಮಿ ಇದೆ, ಹಾಗಾಗಿ ನಾವು ಅದನ್ನು ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರೀಜನಲ್ ಇಂಪ್ಲಿಕೇಶನ್ ಒಳಗೆ ಹೇಳ್ತಿದ್ದಾರೆ, ಇತ್ತೀಚೆಗೆ ಏನಾಗ್ತಿದೆಯಪ್ಪ ಅಂದರೆ ಡಿಗ್ಲೋಬಲೈಸೇಷನ್ ಆಗ್ತಿದೆ. ಡಿಗ್ಲೋಬಲೈಸೇಷನ್ ಅಂದರೆ ಒಡೆದೋಗ್ತಿದೆ. ಗ್ಲೋಬಲೈಸೇಷನ್ ಅಂದರೆ ಎಲ್ಲರೂ ಒಂದು, ಈಗ ಡಿಗ್ಲೋಬಲೈಸೇಷನ್ ಅಂದರೆ ಎಲ್ಲ ಒಡೆದೋಗ್ತಿದೆ. ಸೊ ನೋಡ್ರಿ, ಯುರೋಪ್ನ ಒಂದ್ಸರಿ ಏನಂದ್ರಪ್ಪ ಅಂದರೆ ಪೋಸ್ಟರ್ ಚೈಲ್ಡ್ ಅಂತ ನೋಡ್ತಿದ್ರು. ಈ ಪೋಸ್ಟರ್ ಚೈಲ್ಡ್ ಅಂದರೆ ಏನು ಗೊತ್ತಾ, ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ ಅವ್ರಿಗೇನಪ್ಪ ಅಂದರೆ ಪೋಸ್ಟರ್ ಚೈಲ್ಡ್ ಅಂತ ಕರಿತಿದ್ದಾರೆ. ಆದರೆ ಇತ್ತೀಚೆಗೆ ಕೊರೋನಾ ವೈರಸ್ ಬಂದಮೇಲೆ ಅದರ ಇಂಟಿಗ್ರೇಷನು ಮತ್ತು ಇಮಿಗ್ರೇಷನ್ ಎಲ್ಲ ಕಮ್ಮಿ ಆಗ್ತಾ ಆಗ್ತಾ ಅದೇನಾಗ್ತಿದೆಯಪ್ಪ ಅಂದರೆ ತುಂಬ ಕೆಳ ಅಂತಕ್ಕೆ ಅಂದರೆ ಕ್ರಂಬ್ಲಿಂಗ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಆಗಲೇ ಹೇಳ್ದಂಗೆ ಏನಪ್ಪ ಅಂದರೆ ಫ್ರೀ ಮೂಮೆಂಟ್ ಇದೆಯಲ್ಲ ಅದು ದೊಡ್ಡ ಹೊಡೆತ ಕೊಡ್ತು ಪ್ಯಾಂಡಮಿಕಲ್ಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವರೇನು ಯುರೋಪಿಯನ್ ಯೂನಿಯನ್ ಮಾಡ್ಕೊಂಡಿದ್ರೆ ಅಲ್ಲಿ ಅವಾಗ ಏನು ಮಾಡಬೇಕಿತ್ತಪ್ಪ ಅಂದರೆ ಎಲ್ಲ ಕಂಟ್ರೀಸ್ಗೂ ಚೆನ್ನಾಗಿ ಸಪ್ಲೈ ಮಾಡಬೇಕಿತ್ತು. ನಿಮಗೆ ಗೊತ್ತು, ಮೇಜರ್ COVID-19 ಔಟ್ ಬ್ರೋಕ್ ಆದಾಗ ಇಟಲಿಯಲ್ಲಿ ಏನಪ್ಪ ಅಂದರೆ ತುಂಬ ಕೇಸಸ್ ಇದ್ವು. ಸೊ ಇಟಲಿಯಲ್ಲಿ ತುಂಬ ಕೇಸಸ್ ಇದ್ವು. ಆವಾಗ ಏನು ಮಾಡಬೇಕಿತ್ತು ಅಂದರೆ ಯುರೋಪಿಯನ್ ಯೂನಿಯನ್ ಅವರು ಮುಂದೆ ಬಂದು ಅವ್ರಿಗೆ ಇನ್ಸಾಲಿಡಾರಿಟಿ ಅಂದರೆ ಒಗ್ಗಟ್ಟಿಗೆ ನಿಲ್ಲಬೇಕಿತ್ತು. ನಾವೆಲ್ಲ ಸಪ್ಲೈ ಮಾಡ್ತೀವಿ, ನೀವು ತಲೆ ಕೆಡ್ಸ್ಕೋಬೇಡ್ರಿ ಅಂತ. ಬಟ್ ಅವ್ರು ಏನು ಮಾಡಿದರು, ಏನು ಅವಶ್ಯಕತೆ ಇತ್ತಲ್ಲ ಅದನ್ನು ಸಪ್ಲೈ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನೆಕ್ಸ್ಟ್ ಮುಂದೆ ಹೋಗಿ ಇವ್ರು ಏನು ಹೇಳ್ತಾರೆ ಅಂದರೆ, ಈ ಥರ ಜಗತ್ತು ಒಡೆದೋಗ್ತಿರೋದ್ರಿಂದ ಏನಾಗ್ತಿದೆ ಅಂದರೆ ಗೌರ್ಮೆಂಟ್ ಅಥವಾ ಜನರಿಗೆ ತೊಂದರೆಗಳಾಗ್ತಿದೆ. ನಾವೇನಾಗಿದ್ದೀವಿ ಅಂದರೆ ಮೋರ್ ಇಂಟರ್ಡಿಪೆಂಡೆಂಟ್ ಇದ್ದೀವಿ, ಇಂಡಿಪೆಂಡೆಂಟ್ ಇದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದ್ರ ಜೊತೆಗೆ ಅವ್ರದ್ದೇನಪ್ಪ ಅಂದರೆ 29 ವರ್ಷ ಏನು UN ಡಿಪ್ಲೊಮೆಂಟ್ ಆಗಿ ವರ್ಕ್ ಮಾಡಿದ್ರಲ್ಲ ಅದನ್ನು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ನೆಕ್ಸ್ಟ್ ಈ ಥರದ ಪ್ಯಾಂಡಮಿಕ್ ಮುಂದೆ ನಾವು ಆಗದೇ ಇರೋಂಗೆ ನೋಡ್ಕೋಬೇಕು, ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ನ ಬಿಲ್ಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ, ನೆಕ್ಸ್ಟ್ ಆರ್ಟಿಕಲ್ ನೋಡ್ರಿ ಯಾರ ಮೇಲೆ ಇದೆ ಅಂದರೆ, ಅ ಕಾನ್ಸಂಟ್ರೇಟೆಡ್ ಎಫರ್ಟ್ ಇನ್ ರೀಇಮೇಜಿಂಗ್ ಮ್ಯೂಸಿಯಮ್ಸ್. ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಜಿ ಕಿಶನ್ ರೆಡ್ಡಿ ಅವರು. ಇವರು ಏನಿದ್ದಾರೆ ಅಂದರೆ ನೋಡ್ರಿ, ಕಲ್ಚರ್ ಟೂರಿಸಮ್ ಆ್ಯಂಡ್ ಡೆವಲಪ್ಮೆಂಟ್ ನಾರ್ದರ್ನ್ ರೀಜನ್ ಮಿನಿಸ್ಟರ್ ಇದ್ದಾರೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡ್ರಿ ಈಗೇನು May 8 ನಾವೇನು ವರ್ಲ್ಡ್ ಮ್ಯೂಸಿಯಂ ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ, ಅವಾಗ ನಾವೇನು May 18 ನಾವೇನು ವರ್ಲ್ಡ್ ಮ್ಯೂಸಿಯಂ ಡೇನ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ ಅಂದರೆ ಇವತ್ತು, ಇವಾಗ ನಾವೇನು ಮಾಡ್ತಿದ್ವಿ ಅಂದರೆ ಒಂದು
ಮ್ಯೂಸಿಯಮ್ಸ್ನ ಯಾವ ಥರ ಡೆವಲಪ್ ಮಾಡಿದ್ವಿ, ಮುಂಚೆ ಯಾವ ಥರ ಇತ್ತು, ಈಗ ಯಾವ ಥರ ಡೆವಲಪ್ ಮಾಡಿದ್ದೀವಿ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವರು ಒಂದು ಸ್ಟೆಪ್ ಮುಂದೆ ಹೋಗಿ ಏನು ಹೇಳ್ತಿದ್ದಾರೆ ಅಂದರೆ, ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಕಲ್ಚರ್ ಏನಿದೆಯಲ್ಲ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕು ಮತ್ತು ಕನ್ಸರ್ವ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಅದೇ ಥರನಾಗಿ ನಾವೇನಂದರೆ ಈ ಮ್ಯೂಸಿಯಮ್ಸ್ ಇದಾವಲ್ಲ, ಇವನ್ನ ನಾವೇನಂತ ತಿಳ್ಕೊಂಡಿದ್ದೀವಿ ಅಂದರೆ ಒಂದು ಗೌರ್ಮೆಂಟ್ ಅಪ್ರೋಚ್ ಅಂತ ತಿಳ್ಕೊಂಡಿದ್ವಿ. ಸೊ ಇದೇನಂದರೆ ಗೌರ್ಮೆಂಟೇ ಬಿಲ್ಡ್ ಮಾಡಬೇಕು ಮತ್ತು ಇದನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ನೋಡಿರಿ, ಇಲ್ಲಿ ಎರಡು ಚೇಂಜಸ್ ಆಗಿದೆ. ಫಸ್ಟ್ ಏನಾಗಿದೆ ಅಂದರೆ, ಈ ಮ್ಯೂಸಿಯಮ್ ಸೆಂಟರ್ ಅಪ್ರೋಚಿಂದ ನಾವು ಕಲ್ಚರಲ್ ಸ್ಪೇಸಸ್ ಅಪ್ರೋಚಿಗೆ ಬಂದಿದ್ದೀವಿ. ಮುಂಚೆ ಏನಿತ್ತಪ್ಪ ಅಂದರೆ, ಮ್ಯೂಸಿಯಮ್ ಅಂದರೆ ವಸ್ತು ಸಂಗ್ರಹಾಲಯ ಅಂದರೆ ಅದು ಮ್ಯೂಸಿಯಮ್ ಮಾತ್ರ ಇತ್ತು. ಈಗ ಅದನ್ನ ಏನು ಮಾಡಿದ್ವಿ ಅಂದರೆ, ಅಲ್ಲಿ ಕಲ್ಚರ್ ಅಂದರೆ ಸಂಸ್ಕೃತಿಯನ್ನು ತೊಗೊಂಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಏನು ಮಾಡಿದ್ರು ಅಂದರೆ, ನಾವು ಮ್ಯೂಸಿಯಮ್ಸ್ ಏನು ಬಿಲ್ಡ್ ಮಾಡಿದ್ವಲ್ಲ ಅದನ್ನು ಸ್ಪೆಸಿಫಿಕ್ ಪರ್ಪಸ್ಗೆ ಬಿಲ್ಡ್ ಮಾಡಿದ್ವಿ. ಯಾವ ಸ್ಪೆಸಿಫಿಕ್ ಪರ್ಪಸ್ಗೆ ಬೇಕು ಆ ಸ್ಪೆಸಿಫಿಕ್ ಪರ್ಪಸ್ಗೆ ಮಾತ್ರ ನಾವು ಮ್ಯೂಸಿಯಮ್ನ ಬಿಲ್ಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಕಲ್ಚರ್ ಇದೆಯಲ್ಲ ಅದೇನಾಗ್ತಿದೆ ಅಂದರೆ ಡೇ ಟು ಡೇ ನಮ್ಮ ಲೈಫಲ್ಲಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದ್ಯಾವುದ್ರಲ್ಲಿ ಕಾಣುತ್ತೆ ಅಂದರೆ, ನಾವು ಹಾಕೋ ಬಟ್ಟೆಲಿರ್ಬೋದು, ನಾವು ಉಡೋ ಬಟ್ಟೆಲಿರ್ಬೋದು, ನಾವು ತಿನ್ನೋ ಊಟದಲ್ಲಿರ್ಬೋದು, ನಾವು ಪೂಜಿಸುವಂಥ ದೇವತೆಗಳೊಳಗಿರ್ಬೋದು, ಮತ್ತು ಜೊತೆಗೆ ಡ್ಯಾನ್ಸ್ ಮಾಡೋದ್ರಲ್ಲಿರ್ಬೋದು, ಜೊತೆಗೇನಪ್ಪ ಅಂದರೆ ನಾವು ಏನು ಪೂಜೆ ಮಾಡ್ತೀವಿ ಮತ್ತು ಫೆಸ್ಟಿವಲ್ಸ್ ಬರ್ತಾವಲ್ಲ ಹಬ್ಬ, ಅದರಲ್ಲಿ ಕೂಡ ನಾವೇನಂದರೆ ಕಲ್ಚರನ್ನು ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ವಿ. ಹಾಗಾಗಿ ಈ ಕಲ್ಚರ್ ಅನ್ನೋದಿದೆಯಲ್ಲ ನಮ್ಮದು, ಇದೊಂದೇನಪ್ಪ ಅಂದರೆ ಪಾರ್ಟ್ ಆಫ್ ಲೈಫ್ ಆಗಿದೆ. ಸೊ ನೋಡಿರಿ, ಕಲ್ಚರ್ ಅನ್ನೋದೇನಾಗಿದೆ ಅಂದರೆ ಪಾರ್ಟ್ ಆಫ್ ಲೈಫ್ ಆಗಿದೆ. ಸೊ ಇದೊಂದು ಡಿಫ್ರೆಂಟ್ ಅಂತ ಅಲ್ಲ, ಇದು ನಮ್ಮ ಇಂಟಿಗ್ರಲ್ ಪಾರ್ಟ್ ಆಫ್ ಲೈಫ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಪ್ರೈಮ್ ಮಿನಿಸ್ಟರ್ ಇದನ್ನೇನಪ್ಪ ಅಂದರೆ ರೀಸ್ಟೋರ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಎಕ್ಸಾಂಪಲ್ ಅಂದರೆ, ಸೊ ನೋಡಿರಿ, ಮುಂಚೆ ಎಲ್ಲ ಏನಾಕಿತ್ತಪ್ಪ ಅಂದರೆ, ಹೊರದೇಶಕ್ಕೆ ಏನಾದರೂ ವಿಗ್ರಹಗಳು ಹೋದರೆ ಅವನ್ನ ವಾಪಸ್ ತೊಗೊಂಬಂದು ಏನು ಮಾಡಿಬಿಡ್ತಿದ್ರು ಅಂದರೆ ಮ್ಯೂಸಿಯಮಲ್ಲಿ ಇಟ್ಬಿಡ್ತಿದ್ರು. ಆದರೆ ಈಗ ಆ ಥರ ಮಾಡ್ತಿಲ್ಲ, ಹೊರದೇಶಕ್ಕೆ ವಿಗ್ರಹಗಳನ್ನು ಹೊರದೇಶದಿಂದ ವಿಗ್ರಹಗಳನ್ನು ತರಿಸಿದ್ರು ಕೂಡ ಈಗ ಏನು ಮಾಡ್ತಿದ್ರು ಅಂದರೆ, ಅದು ಮುಂಚೆ ಯಾವ ಜಾಗಕ್ಕಿತ್ತಲ್ಲ ಅದೇ ಜಾಗದಲ್ಲಿ ರೀಸ್ಟೋರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಇತ್ತೀಚೆಗೆ ತಂದಂಥ ಅನ್ನಪೂರ್ಣ ದೇವಿ ಏನು ಮೂರ್ತಿ ಇದೆಯಲ್ಲ ಅದನ್ನೇನು ಮಾಡಿದ್ರು ಅಂದರೆ, ಕಾಶಿ ವಿಶ್ವನಾಥ ಟೆಂಪಲಲ್ಲಿ ಅಥವಾ ಕಾಶಿ ವಿಶ್ವನಾಥ ದೇವಸ್ಥಾನ ಏನಿದೆಯಲ್ಲ ಅದು ಎಲ್ಲಿತ್ತಲ್ಲ ಮುಂಚೆ ಅಲ್ಲೇ ಅದನ್ನೇನು ಮಾಡಿದ್ರು ಅಂದರೆ ರೀಸ್ಟೋರ್ ಮಾಡಿದರು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ನೋಡಿರಿ, ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನಾವು ಕೆಲವೊಂದು ಕಡೆ ಏನು ಮಾಡ್ತಿದ್ವಿ ಅಂದರೆ, ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಒಳಗೆ ಆರ್ಟ್ ಆ್ಯಂಡ್ ಸಿವಿಲೈಸೇಷನ್ ಹೆರಿಟೇಜ್ ಕೂಡ ನಾವೇನು ಮಾಡ್ತಿದ್ವಿ ಅಂದರೆ ಪ್ರಿಸರ್ವ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ಹೋಗಿ ಏನು ಹೇಳ್ತಾರಪ್ಪ ಅಂದರೆ, 2013 ಒಂದು ರೆಸ್ಪಾನ್ಸ್ ಬಂದಿತ್ತಂದರೆ, ಏನಂದರೆ ನೀವು ಯಾವುದೇ ಥರನಾದಂಥ ಟ್ರೈಬಲ್ ಮ್ಯೂಸಿಯಮ್ನ ಬಿಲ್ಡ್ ಮಾಡ್ತಿದ್ದೀರಾ ಅಂತ ಕೇಳೋಕ್ಕೆ. ಸೊ ಅದಕ್ಕೆ ಆ ರೆಸ್ಪಾನ್ಸ್ಗೆ ಆಗಿನ ಗೌರ್ಮೆಂಟ್ ಏನು ಹೇಳಿದ್ರು ಅಂದರೆ, ನಾವು ಯಾವುದೇ ಥರನಾದಂಥ ಟ್ರೈಬಲ್ ಮ್ಯೂಸಿಯಮ್ನ ಬಿಲ್ಡ್ ಮಾಡಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಈಗೇನು ಹೇಳ್ತಿದ್ರು ಅಂದರೆ, ಇವರ ಗೌರ್ಮೆಂಟಲ್ಲಿ ಏನು ಮಾಡಿದ್ರಪ್ಪ ಅಂದರೆ, 200 ಟ್ರೈಬಲ್ ಫ್ರೀಡಮ್ ಫೈಟರ್ ಏನಿದ್ದಾರಲ್ಲ, 85 ದಂಗೆಗಳನ್ನು ಮಾಡಿ ಏನು ಕೊಲೋನಿಯಲ್ ರೂಲ್ ವಿರುದ್ಧ ಹೋರಾಡಿದಾರಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದರೆ 10 ಏನು ಮಾಡಿದ್ರಂದರೆ ಫ್ರೀಡಮ್ ಫೈಟರ್ ಮ್ಯೂಸಿಯಮ್ಸ್ನ ಕಟ್ಟಿದ್ದಾರೆ. ಸೊ ನೋಡಿರಿ, 200 ಟ್ರೈಬಲ್ ಫ್ರೀಡಮ್ ಫೈಟರ್ಸ್ ಅಂದರೆ 200 ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಬುಡಕಟ್ಟು ಜನಾಂಗದ ನಾಯಕರು ಏನಿದ್ದಾರೆ, ಅವ್ರು ಏನು ಮಾಡಿದ್ರು ಅಂದರೆ 85 ಹೆಚ್ಚು ದಂಗೆ ಮಾಡಿದರೆ, ಅದಕ್ಕೋಸ್ಕರ ಇವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ, 10 ಫ್ರೀಡಮ್ ಫೈಟರ್ ಮ್ಯೂಸಿಯಮ್ ಅಂದರೆ 10 ಸ್ವತಂತ್ರಕ್ಕೆ ಹೋರಾಡಿದಂಥ ಬುಡಕಟ್ಟು ಜನಾಂಗದವರ ಮ್ಯೂಸಿಯಮ್ ಅಥವಾ ವಸ್ತು ಸಂಗ್ರಹಾಲಯವನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಫಸ್ಟ್ ಯಾವಾಗ ಬಿಲ್ಡ್ ಮಾಡಿದ್ರಪ್ಪ ಅಂದರೆ, ಫಸ್ಟ್ ನೋಡಿರಿ, ಜನಾತೀತ ಗೌರವ್ ದಿವಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಜನತಾತೀಯ ಗೌರವ ದಿವಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, 15 ಸೆಲೆಬ್ರೇಟ್ ಮಾಡ್ತಾರೆ. ಹೋದ ವರ್ಷ ಪ್ರೈಮ್ ಮಿನಿಸ್ಟರ್ ಈ ಟೈಮಿಗೆ ಏನು ಮಾಡಿದ್ರು ಅಂದರೆ, ಬಿರ್ಸನ್ ಮುಂಡಾಲ್ ಮ್ಯೂಸಿಯಮ್ನ ಲಾಂಚ್ ಮಾಡಿದರು ರಾಂಚಿಯಲ್ಲಿ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಇದೇ ವರ್ಷ ಸೆಪ್ಟೆಂಬರ್ 14 ನಾವೇನು ಮಾಡಿದ್ರು ಅಂದರೆ, ಅಂಬೇಡ್ಕರ್ ಜಯಂತಿ ಪರವಾಗಿ ಅಥವಾ ಅಂಬೇಡ್ಕರ್ ಜಯಂತಿ ಯುಕ್ತ ಏನು ಮಾಡಿದ್ರು ಅಂದರೆ, ಇನ್ನೊಂದು ಮ್ಯೂಸಿಯಮ್ನ ಇನಾಗ್ರೇಟ್ ಮಾಡಿದ್ರು. ಯಾವುದಪ್ಪ ಅಂದರೆ, ಪ್ರಧಾನಮಂತ್ರಿ ಸಂಗ್ರಹಾಲಯ. ಸೊ ಈ ಪ್ರಧಾನಮಂತ್ರಿ ಸಂಗ್ರಹಾಲಯ ಇದೆಯಲ್ಲ, ಇದೇನಪ್ಪ ಅಂದರೆ, ಇಲ್ಲಿವರೆಗೂ ಏನು ಭಾರತದಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಆಗಿದ್ದಾರಲ್ಲ ಅವ್ರ ಬಗ್ಗೆ ಇರುವಂಥ ಏನಪ್ಪ ಅಂದರೆ ಮ್ಯೂಸಿಯಮ್. ಅದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅವರ ಸ್ಥಿತಿ ಯಾವ ಥರ ಇತ್ತು, ಯಾವ ಥರ ಆ್ಯಕ್ಷನ್ಸ್ ತೊಗೊಂಡ್ರು, ಅವ್ರ ದೇಶಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟರು, ಅವರ ಪರಿಸ್ಥಿತಿಯಲ್ಲಿ ಅವ್ರೇನು ಮಾಡಿದಾರಲ್ಲ ಅದು ಬೆಸ್ಟ್ ಪಾಸಿಬಲ್ ವೇ ಇದು ಇಲ್ಲಿದೆ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡಿರಿ, 1947 ಏನು 2022 ಯಾರ್ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರಲ್ಲ ಅವ್ರ ಸಾಧಕ ಬಾಧಕಗಳನ್ನ ಈ ಮ್ಯೂಸಿಯಮಲ್ಲಿ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಮತ್ತು ಸ್ಟ್ಯಾಚು ಆಫ್ ಯುನಿಟಿ ಇದೆಯಲ್ಲ, ಅಲ್ಲಿ ಕೂಡ ಏನು ಮಾಡಿದ್ರು ಅಂದರೆ, 2018 ಏನು ಸ್ಟ್ಯಾಚು ಆಫ್ ಯುನಿಟಿ ಅದನ್ನ ಓಪನ್ ಮಾಡಿದ್ರಲ್ಲ ಅಥವಾ ಅದನ್ನು ಇನಾಗ್ರೇಟ್ ಮಾಡಿದ್ರಲ್ಲ, ಅವಾಗೇನಂದರೆ ಅದ್ರ ಕೆಳಗಡೆ ಒಂದು ಮ್ಯೂಸಿಯಮ್ನ ಬಿಲ್ಡ್ ಮಾಡಿದ್ದಾರೆ. ಆ ಮ್ಯೂಸಿಯಂ ಏನು ಹೇಳುತ್ತಂದರೆ, ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನ ಹೆಂಗಿತ್ತು, ಕ್ರೋನಿಕಲ್ ಆರ್ಡರ್ ಇದೆ. ಕ್ರೋನಿಕಲ್ ಆರ್ಡರ್ ಅಂದರೆ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸು, ಅಂದರೆ ಹುಟ್ಟಿನಾಗಿಂದ ಸಾಯುವ ಮಟ್ಟ ಯಾವ ಥರ, ಅಂದರೆ
ಟೈಮ್ ಆದಮೇಲೆ ಬರುತ್ತಲ್ಲ, ಒಂದಾದ್ಮೇಲೆ ಒಂದು ಬರೋದಕ್ಕೆ ನಾವೇನಂತ ಕರಿತೀವಿ ಕ್ರೋನಿಕಲ್ ಅಂದರೆ ಟೈಮ್ ಕರೆಕ್ಟಾಗಿರಬೇಕು. ಫಸ್ಟು ಹುಟ್ಟಿದಾಗಿಂದ ನೆಕ್ಸ್ಟ್ ಏನಾಯಿತು ಈ ಥರನಾಗಿ ಇರೋದಕ್ಕೆ ನಾವೇನಂದರೆ ಕ್ರೋನಿಕಲ್ ಅಂತ ಇರ್ತೀವಿ. ಆ ಥರ ಡಿಟೇಲ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈ ಮ್ಯೂಸಿಯಮ್ಸ್ ಇದೆಲ್ಲ ತುಂಬ ಟ್ರಾನ್ಸ್ಫಾರ್ಮೇಟಿವ್ ಜರ್ನಿ ಇದೆ. ಯಾಕಂದರೆ ನಾವು ಮುಂಚೆ ಏನು ಮಾಡ್ತಿದ್ವಿ, ಜನರಲ್ ಆಗಿರೋದನ್ನು ಬಿಲ್ಡ್ ಮಾಡ್ತಿದ್ವಿ. ಈಗ ಏನು ಮಾಡ್ತೀವಪ್ಪ ಅಂದರೆ ಸ್ಪೆಸಿಫಿಕ್ ಥೀಮ್ ಇಟ್ಕೊಂಡು ಮ್ಯೂಸಿಯಂನ ಕಟ್ತಾ ಇದ್ದೀವಿ. ಹಾಗಾಗಿ ಡೆಫಿನೆಟ್ ಪರ್ಪಸ್ಗೋಸ್ಕರ ಇದು ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಕೆಲವೊಂದಿಷ್ಟು ಮ್ಯೂಸಿಯಮ್ಸ್ ಕೂಡ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಬಿಲ್ಪೋ ಬಿ ಭಾರತ್ ಮ್ಯೂಸಿಯಂ ಕೋಲ್ಕತ್ತಾ ಇದೆಯಲ್ಲ, ಇದೇನಪ್ಪ ಅಂದರೆ ಆರ್ಮ್ಸ್ ಆ್ಯಂಡ್ ಆರ್ಮರ್ ಮ್ಯೂಸಿಯಮ್ಸ್ ಬಿಲ್ಫೋ ಭಾರತ್ ಮ್ಯೂಸಿಯಂ ಕೋಲ್ಕತ್ತಾ ಒಳಗಿದೆ. ಜೊತೆಗೆ ಆರ್ಮ್ಸ್ ಆ್ಯಂಡ್ ಆರ್ಮರ್ ಮ್ಯೂಸಿಯಂ ಎಲ್ಲಿದೆಯಪ್ಪ ಅಂದರೆ ರೆಡ್ ಫೋರ್ಟ್ ಇದೆ. ಈ ಗ್ಯಾಲರಿ ಆನ್ ಗೌತಮ ಬುದ್ಧ ಎಲ್ಲಿದೆ ಅಂದರೆ ಡೆಲ್ಲಿ ಒಳಗಿದೆ. ಮ್ಯೂಸಿಯಂ ಆನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಕೂಡ ಇದೆ. ಸೊ ಏನು ಹೇಳ್ತಿದ್ದಾರೆ ಅಂದರೆ ಇದೇ ಮ್ಯೂಸಿಯಂ ಅಲ್ಲದೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಮ್ಯೂಸಿಯಂಗೆ ಎಕ್ಸಾಂಪಲ್ ಕೊಟ್ಟಾಗ ಇವನನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಇವರೇನು ಹೇಳ್ತಿದ್ದಾರೆ ಅಂದರೆ ಭಾರತದಲ್ಲಿ 1000 ಹೆಚ್ಚು ಮ್ಯೂಸಿಯಂ ಇದೆ. ಅವೇನು ಮಾಡ್ತವೆ ಅಂದರೆ ನಮ್ಮ ಕಲ್ಚರ್ ಮತ್ತು ಡೈವರ್ಸಿಟಿಯನ್ನು ತೋರಿಸುತ್ತೆ, ಮತ್ತು ಜೊತೆಗೆ ಸೈಂಟಿಫಿಕ್ ಅಚೀವ್ಮೆಂಟ್ ಕೂಡ ತೋರಿಸುತ್ತೆ. ಇದ್ರ ಜೊತೆ ಜೊತೆಗೆ ಏನು ಮಾಡಿದಾರಪ್ಪ ಅಂದರೆ ಕೆಲವೊಂದಿಷ್ಟು ಮಿನಿಸ್ಟರ್ಸು ಅವ್ರವ್ರ ಅಂಡರ್ ಏನು ಮಾಡಿದ್ದಾರೆ ಅಂದರೆ ಮ್ಯೂಸಿಯಮ್ಸ್ನ ಬಿಲ್ಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ರೈಲ್ವೆ ಮಿನಿಸ್ಟರ್ಸು ರೈಲ್ವೆ ಮ್ಯೂಸಿಯಂನ ಬಿಲ್ಡ್ ಮಾಡಿರ್ತಾರೆ. ಅದೇ ಥರನಾಗಿ ಕ್ರಾಫ್ಟ್ಸ್ ಆ್ಯಂಡ್ ಟೆಕ್ಸ್ಟೈಲ್ ಮ್ಯೂಸಿಯಮ್ಸ್ನ ಕ್ರಾಫ್ಟ್ಸ್ ಆ್ಯಂಡ್ ಟೆಕ್ಸ್ಟೈಲ್ ಮಿನಿಸ್ಟರ್ ಮಾಡಿರ್ತಾರೆ. ಫುಡ್ ಮ್ಯೂಸಿಯಂನ ಫುಡ್ ಮಿನಿಸ್ಟರ್ ಮಾಡಿರ್ತಾರೆ. ಈ ಥರನಾಗಿ ಏನಪ್ಪ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯೂಸಿಯಮ್ಸ್ನ ಅವರ ಮಿನಿಸ್ಟ್ರಿ ಅಂಡ್ರೇ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ 25 ಸಿಟೀಸ್ನ ಏನು ಮಾಡ್ತಿದ್ದಾರೆ ಅಂದರೆ ಮ್ಯೂಸಿಯಂ ಸೈನ್ಸ್ ಸಿಟೀಸ್ ಸೆಂಟರ್ಸ್ ಆ್ಯಂಡ್ ಮ್ಯೂಸಿಯಮ್ಸ್ ಅಂಡರ್ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ ಆ್ಯಂಡ್ ಆಟೋನಮಸ್ ಬಾಡಿ. ಸೊ ಇಲ್ಲೇ ನೋಡ್ರಿ, ಒಂದು ಮೆಮೊರಾಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾರ ಮಧ್ಯೆ ಆಗಿದೆಯಪ್ಪ ಅಂದರೆ ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದೆಯಲ್ಲ ಇವ್ರ ಮಧ್ಯೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್ ಮಧ್ಯೆ ಏನಪ್ಪ ಅಂದರೆ ಒಂದು ಮೆಮೊರಾಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇದರಲ್ಲಿ ಏನು ಹೇಳ್ತಿದ್ರು ಅಂದರೆ 25 ಸಿಟೀಸ್ ಒಳಗೆ ಏನಪ್ಪ ಅಂದರೆ ಸೆಂಟರ್ಸು ಮ್ಯೂಸಿಯಮ್ಸ್ನ ಬಿಲ್ಡ್ ಮಾಡೋಣ ಅಕ್ರಾಸ್ ಏನಪ್ಪ ಅಂದರೆ ದೇಶ ತುಂಬ. ಸೊ ಅದಕ್ಕೇನು ಹೆಸರಿಟ್ಟಿದ್ದಾರೆ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಈಗ ನಮ್ಮ ಮ್ಯೂಸಿಯಮ್ಸ್ನ ನಾವೇನು ಮಾಡ್ತಿದ್ವಿ ಅಂದರೆ ಕೆಲವೊಂದಿಷ್ಟು ಟೆಕ್ನಾಲಜೀಸ್ನ ಯೂಸ್ ಮಾಡಿ ಡಿಜಿಟಲೈಸೇಷನ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು ಯಾವುದಪ್ಪ ಅಂದರೆ ಆರ್ಟಿಫಿಷಿಯಲ್ ಇಜೆನ್ಸ್, ಇಂಟೆಲಿಜೆನ್ಸ್, ಆರ್ಗ್ಯುಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, ಈ ಥರದ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಿದ್ವಿ ಅಂದರೆ ಮ್ಯೂಸಿಯಮ್ಸ್ನ ಡಿಜಿಟಲೈಸೇಷನ್ ಮಾಡ್ತಿದ್ವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಡಿಜಿಟಲೈಸೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಮ್ಯೂಸಿಯಮ್ನ ಡಿಜಿಟಲೈಸೇಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಜೊತೆಗೆ ಸ್ಕಿಲ್ಸ್ ಆ್ಯಂಡ್ ಪರ್ಫೆಕ್ಟಿವ್ ಬಗ್ಗೆ ಹೇಳಿದ್ದಾರೆ. ಇದಾದ್ಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಒಂದು ಯೂನಿವರ್ಸಿಟಿ ಕಟ್ಟಬೇಕು. ಯಾವುದ್ರ ಮೇಲೆಪ್ಪ ಅಂದರೆ ಮ್ಯೂಸಿಯಂ ಮೇಲೆ ಯೂನಿವರ್ಸಿಟಿ ಕಟ್ಟಬೇಕು, ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಇರಬೇಕು. ಅದೇನು ಮಾಡಬೇಕಂದ್ರೆ ಯಾವ್ಯಾವ್ದು ಚಾಲೆಂಜಸ್ ಏನೇನು ಈಗ ಕರೆಂಟ್ ಚಾಲೆಂಜಸ್ ಇದೆಯಲ್ಲ ಅದನ್ನೇನು ಮಾಡಬೇಕಪ್ಪ ಅಂದರೆ ಅಡ್ರೆಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಓವರಾಲ್ ಆಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಮ್ಯೂಸಿಯಮ್ಸ್ ಏನಿದಾವಲ್ಲ 21st century ಯಾವ ಥರ ಬೇಕು ಅದನ್ನು ನಾವು ಆ ಥರ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ಸೊ ನೋಡ್ರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಜಿ ಕಿಶನ್ ರೆಡ್ಡಿ ಅವರು. ಏನು ಮಾಡ್ತಿದ್ದೀವಿ ಅಂದರೆ ಓಲ್ಡ್ ಮ್ಯೂಸಿಯಮ್ಸ್ ಇದಾವಲ್ಲ ಅವನ್ನೇನು ಮಾಡ್ತೀವಿ ಅಂಬ ಡಿಜಿಟಲ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಸ್ಪೇಸ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂದರೆ ಕೆಲವೊಂದಿಷ್ಟು ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೋತಿದ್ವಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಈಗಿರುವಂಥ ನಮ್ಮ ಏನು ಮ್ಯೂಸಿಯಮ್ಸ್ ಇದಾವಲ್ಲ 21st century ಯಾವ ಥರ ಬೇಕಲ್ಲ ಆ ಥರನಾಗಿದೆ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಈ ಡೈರೆಕ್ಷನಲ್ಲಿ ಏನಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಏನು ಮಾಡಿದ್ರು ಅಂದರೆ ಒಂದು ಸಮಿಟನ್ನು ಆರ್ಗನೈಸ್ ಮಾಡಿದರು, ಗ್ಲೋಬಲ್ ಸಮಿಟ್. ಏನಪ್ಪ ಅಂದರೆ ರೀಇಮ್ಯಾಜಿನಿಂಗ್ ಮ್ಯೂಸಿಯಮ್ಸ್ ಇನ್ ಇಂಡಿಯಾ ಅಂತ. ಸೊ ನೋಡ್ರಿ, ರೀಇಮ್ಯಾಜಿನಿಂಗ್ ಮ್ಯೂಸಿಯಮ್ಸ್ ಇನ್ ಇಂಡಿಯಾ ಯಾವಾಗ ಇದನ್ನು ಪ್ರೋಗ್ರಾಮ್ ಮಾಡಿದ್ರಪ್ಪ ಅಂದರೆ ಫೆಬ್ರವರಿ ಈ ವರ್ಷದಲ್ಲಿ ಇದನ್ನು ಮಾಡಿದರು. ಸೊ ಇದ್ರ ಜೊತೆಗೆ ಜೊತೆಗೆ ಏನು ಮಾಡಿದ್ರು ಅಂದರೆ ನ್ಯೂ ಮ್ಯೂಸಿಯಮ್ಸ್ನ ಮತ್ತು ಜೊತೆಗೆ ರಿನ್ಯೂವಲ್ ಫ್ರೇಮ್ವರ್ಕ್ ಜೊತೆಗೆ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಜಿ ಕಿಶನ್ ರೆಡ್ಡಿ ಅವರು ಬರೆದಿರೋಂಥ ಆರ್ಟಿಕಲು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇವತ್ತು ವರ್ಲ್ಡ್ ಮ್ಯೂಸಿಯಂ ಡೇ, ಜೊತೆಗೆ ಅವರು ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವ್ರ ಸರ್ಕಾರದಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲೂ ಕೂಡ ಕ್ವೆಶನ್ಸ್ ಕೇಳ್ಬೋದು. ಜೊತೆಗೆ ಯಾವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಈ ಪ್ರಧಾನಮಂತ್ರಿ ವಸ್ತು ಸಂಗ್ರಹಾಲಯನ ಉದ್ಘಾಟನೆ ಮಾಡಿದ್ರು ಅಂದರೆ ಅಂಬೇಡ್ಕರ್ ಜಯಂತಿ ದಿನ ಮಾಡಿದರು ಅಂತ ಹೇಳ್ಬೋದು. ಅಲ್ಲಿ ಏನೇನಿರುತ್ತೆ ಅನ್ನೋದ್ರ ಕೂಡ ನಿಮಗೆ ಕ್ವೆಶನ್ಸಲ್ಲಿ ಕೇಳ್ಬೋದು. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ
ಇಂಪ್ರೂವಿಂಗ್ ಕೋಲ್ಡ್ ಚೈನ್ ಸಿಸ್ಟಮ್ ಅಂತಿದೆ. ಇದನ್ನು ಬರೆದವ್ರು ಯಾರಂದರೆ ಸಿ ಕೆ ಮಿಶ್ರಾ. ಇವರೇನಿದ್ರಪ್ಪ ಅಂದರೆ ಸೆಕ್ರೆಟ್ರಿ ಇದ್ದರು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಒಬ್ಬರು ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಿದ್ರು. ಸೊ ಯಾಕೆ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲೇನು ಹೇಳ್ತಿದ್ದಾರಂದರೆ ಈಗ ನಮಗೆ ಗೊತ್ತು ಕೋವಿಡ್ 19 ಬಂತು ಮತ್ತು ಇನ್ನೊಂದಾಯಿತು ಅಂತ. ಬಟ್ ಏನಂದರೆ ಕೋವಿಡ್ 19 ಆ ಟೈಮಲ್ಲಿ ನಾವು ಕೋವಿಡ್ 19 ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡಿದ್ವಪ್ಪ ಅಂದರೆ, ಕೋವಿಡ್ 19 ಮತ್ತೆ ಬರಬಾರ್ದು ಅನ್ನೋದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡಿದ್ವಿ ಅಂದರೆ ವ್ಯಾಕ್ಸಿನ್ ಕೊಡ್ತೀವಿ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ವ್ಯಾಕ್ಸಿನ್ ಬಗ್ಗೆನೇ ಒಂಚೂರು ಡಿಸ್ಕಷನನ್ನು ಮಾಡಿದ್ದಾರೆ. ಸೊ ನೋಡ್ರಿ ಏನಾಗ್ತದೆ ಅಂದರೆ, ಇಲ್ಲಿ ಎಕ್ಸಾಂಪಲ್ ತೊಗೊಳಿ, ನಮ್ಗೆ ಇತ್ತೀಚೆಗೆ ಏನಪ್ಪ ಅಂದರೆ ವೇರಿಯಂಟ್, ವೇವ್ಸ್, ವ್ಯಾಕ್ಸಿನ್ ಇವೆಲ್ಲ ಏನಂದರೆ ಸಿಮಿಲರ್ ಟರ್ಮ್ ಆಗಿಬಿಟ್ಟಿದೆ. ಹಾಗಾಗಿ ನಾವೇನಂದರೆ ಇದಕ್ಕೆ ಅಡಾಪ್ಟ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ವ್ಯಾಕ್ಸಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ಕೋಲ್ಡ್ ಸ್ಟೋರೇಜ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಬೇಕಾಗಿದ್ದಂಥ ಸಬ್ಸಿಡರೀಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯಾ ಏನಿದೆಯಲ್ಲ, ಇಂಡಿಯಾ ಏನು ಮಾಡ್ತಪ್ಪ ಅಂದರೆ 1985 ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತು. ಯಾವಾಗಂದರೆ 1985. ಇದರಲ್ಲಿ ಏನು ಮಾಡೋದಪ್ಪ ಅಂದರೆ ಇಮ್ಯುನೈಸೇಷನ್ನ ಮಾಡೋದು ಅಂದರೆ ಈ ದುರ್ಬಲತೆ ಇರುತ್ತಲ್ಲ ಅವ್ರಿಗೆ ಏನು ಮಾಡೋದಪ್ಪ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೊಡೋದು. ಇದರಲ್ಲಿ ಯಾರ್ಯಾರಿಗೆ ಕೊಡ್ತಿದ್ರಪ್ಪ ಅಂದರೆ 2.67 crore ನ್ಯೂ ಬಾರ್ನ್ ಬೇಬಿ ಅಂದರೆ ಆಗ ಹುಟ್ಟಿದಂಥ ಮಕ್ಕಳಿಗೆ, ಜೊತೆಗೆ 2.9 crore ಗರ್ಭಿಣಿ ಹೆಂಗಸರಿಗೆ ಏನು ಮಾಡೋದಪ್ಪ ಅಂದರೆ ಆ್ಯನ್ಯುವಲಿ ಏನು ಮಾಡೋದಂದರೆ ಇಮ್ಯುನೈಸೇಷನ್ಸ್ ಕೊಡೋದು, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮೂಲಕ ಅವ್ರಿಗೆ ಚುಚ್ಚುಮದ್ದನ್ನು ಕೊಡೋದು ಅಂತ ಹೇಳಿದರು. ಈ ಪ್ರೋಗ್ರಾಮನ್ನು ಏನು ಮಾಡಿದ್ರು ಅಂದರೆ 2014 ಮಿಷನ್ ಇಂದ್ರಧನುಷ್ ಅಂತ ಮಾಡಿದರು. ಅದರಲ್ಲಿ ಏನಂದರೆ ಸಂಪೂರ್ಣವಾಗಿ ಇಮ್ಯುನೈಸೇಷನ್ ಮಾಡಿದರು. ಸೊ ಪರ್ಟಿಕ್ಯುಲರ್ ಗ್ರೂಪ್ ಇತ್ತಲ್ಲ ಆ ಗ್ರೂಪ್ನ ಕೂಡ ತೆಗೆದು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಇಮ್ಯುನೈಸೇಷನ್ ಮಾಡೋದು, ಅದು ಕೂಡ ಏನಪ್ಪ ಅಂದರೆ ರ್ಯಾಪಿಡ್ ಫೇಸಲ್ಲಿ ಅಂತ ಹೇಳಿದರು. ಸೊ ನೋಡ್ರಿ ಮುಂಚೆ ನಾವು ಆಲ್ ನ್ಯೂ ಬಾರ್ನ್ ಬೇಬೀಸ್ ಅಷ್ಟೇ ಇದ್ವಿ, ಈಗ ಏನು ಮಾಡಿದ್ರು ಅಂದರೆ ಆಲ್ ಚಿಲ್ಡ್ರನ್ಸ್ನ ಅದರೊಳಗೆ ಇನ್ಕ್ಲೂಡ್ ಮಾಡಿದರು. ಸೊ ಜೊತೆಗೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಇಷ್ಟೆಲ್ಲ ನಾವು ವ್ಯಾಕ್ಸಿನಲ್ಲಿ ಮುಂದೆ ಇದ್ದು ವ್ಯಾಕ್ಸಿನ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿದ್ರು ಕೂಡ ನಮ್ಮ ಪ್ಯಾಂಡಮಿಕ್ಕಲ್ಲಿ ನಮಗೇನಾಯ್ತಂದರೆ ವ್ಯಾಕ್ಸಿನ್ ಮ್ಯಾನೇಜ್ಮೆಂಟಲ್ಲಿ ತುಂಬ ತೊಂದರೆ ಆಯಿತು ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೆ ದೊಡ್ಡ ಕಾರಣ ಏನು ಗೊತ್ತಾ, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಅಂತ. ಕೋಲ್ಡ್ ಸ್ಟೋರೇಜ್ ಅಂದರೆ, ಸೊ ನೋಡ್ರಿ ವ್ಯಾಕ್ಸಿನ್ಸ್ ಏನಿರ್ತಾವಲ್ಲ ಅವನೇನು ಮಾಡಬೇಕಂದ್ರೆ ಒಂದು ಮಿನಿಮಮ್ ಟೆಂಪ್ರೇಚರ್ಗೆ ಪ್ರಿಸರ್ವ್ ಮಾಡಬೇಕು. ಸೊ ನೀವು ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಪ್ರಿಸರ್ವ್ ಮಾಡಿದರೆ ಅದೇನಾಗುತ್ತೆ ಅಂದರೆ ಇನ್ಎಫೆಕ್ಟಿವ್ ಆಗುತ್ತೆ. ನೀವು ನೋಡಿರ್ಬೋದು ನಿಮ್ಮ ಮನೆಗೆ ಏನು ವ್ಯಾಕ್ಸಿನ್ ಹಾಕಕ್ಕೆ ಬಂದಿರ್ತಾರಲ್ಲ ಅವಾಗ ಅವ್ರ ಹತ್ರ ಒಂದು ಕಿಟ್ ಇರುತ್ತೆ, ಐಸ್ ಬಾಕ್ಸ್ ಥರ ಒಂದು ಕಿಟ್ ಇರುತ್ತೆ. ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ ವ್ಯಾಕ್ಸಿನ್ಸ್ನ ಒಂದು ಟೆಂಪ್ರೇಚರ್ಗೆ ಪ್ರಿಸರ್ವ್ ಮಾಡಿರ್ತಾರೆ. ಅದಕ್ಕಿಂತ ಕಮ್ಮಿ ನೀವು ಏನಾದರೂ ಪ್ರಿಸರ್ವ್ ಮಾಡಿಬಿಟ್ರೆ ಆ ವ್ಯಾಕ್ಸಿನ್ ಏನಪ್ಪ ಅಂದರೆ ಎಫೆಕ್ಟಿವ್ನೆಸ್ನ ಕಳ್ಕೊಂಡ್ಬಿಡುತ್ತೆ. ಇದಾದಮೇಲೆ ನೆಕ್ಸ್ಟ್ ನೋಡ್ರಿ ಕೋಲ್ಡ್ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ವಿಶ್ವದಲ್ಲಿ ಅಥವಾ ಭಾರತದಲ್ಲಿ ನೋಡೋದಾದರೆ 20% ಏನಿದಾವಲ್ಲ ಟೆಂಪ್ರೇಚರ್ ಹೆಲ್ತ್ ಸೆನ್ಸಿಟಿವ್ ಅಪ್ಯಾರೇಟಿಸ್ ಅವೇನಾಗ್ತಿದ್ದಾವಪ್ಪ ಅಂದರೆ ಡ್ಯಾಮೇಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವಿಶ್ವದಲ್ಲಿ ಏನಪ್ಪ ಅಂದರೆ ಅರ್ಧಕ್ಕಿಂತ ಹೆಚ್ಚು ಅಥವಾ ಅರ್ಧದಷ್ಟು ಏನು ವ್ಯಾಕ್ಸಿನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಲ್ಲ ಕೋಲ್ಡ್ ಚೈನ್ ಸ್ಟೋರೇಜ್ ಇಲ್ಲದ ಕಾರಣಕ್ಕೆ ಅವೇನಾಗ್ತವೆ ಅಂದರೆ ವೇಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಾದರೆ 20% ಏನು ಟೆಂಪ್ರೇಚರ್ ಸೆನ್ಸಿಟಿವ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಇದಾವಲ್ಲ ಅವು ಕೂಡ ಡ್ಯಾಮೇಜ್ ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಡಿಯಾದಲ್ಲಿ ಯೂನಿವರ್ಸಲೈಸೇಷನ್ ಪ್ರೋಗ್ರಾಮ್ ಇದೆಯಲ್ಲ, ಯೂನಿವರ್ಸಲ್ ಪ್ರೋಗ್ರಾಮ್ ಇದೆಯಲ್ಲ ಅದರೊಳಗೆ ಏನಪ್ಪ ಅಂದರೆ 27,000 ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇದ್ದಾವೆ. ಅದರೊಳಗೆ ಏನಂದರೆ 750 ಮಾತ್ರ ಏನಪ್ಪ ಅಂದರೆ ಡಿಸ್ಟಿಕ್ ಲೆವೆಲಲ್ಲಿ ಲೊಕೇಟ್ ಆಗಿದ್ದಾವೆ. ಇದಕ್ಕಿಂತ ಏನು ಇದಾವಲ್ಲ ಕೆಳಗಿನವು, ಅದಕ್ಕಿಂತ ಕೆಳಗಂದರೆ ಈಗ 27,000 ನೀವು 750 ತೆಗೆದ್ರೆ ಎಷ್ಟಾಗುತ್ತೆ, 26,250 ಇವೇನಪ್ಪ ಅಂದರೆ ರೀಜ್ನಲ್ ಲೆವೆಲಿಗೆ ಇದ್ದಾವೆ ಅಥವಾ ವಿಲೇಜ್ ಲೆವೆಲಿಗೆ ಇದ್ದಾವೆ. ಸೊ ಇಲ್ಲಿ ಸಮಸ್ಯೆ ಏನು ಗೊತ್ತೇನ್ರಿ, ಈ ಡಿಸ್ಟಿಕ್ ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಈ ಕೋಲ್ಡ್ ಸ್ಟೋರ್ ಫೆಸಿಲಿಟಿನ ಚೆನ್ನಾಗಿ ನೋಡ್ತಾರೆ, ಯಾಕಂದರೆ ಅವ್ರ ಹತ್ರ ಎಲೆಕ್ಟ್ರಿಸಿಟಿ ಇರುತ್ತೆ, ಇನ್ನೊಂದಿರುತ್ತೆ, ಫೆಸಿಲಿಟೀಸ್ ಕೂಡ ಚೆನ್ನಾಗಿರುತ್ತೆ. ಅದೇ ವಿಲೇಜ್ ಲೆವೆಲ್ ಅಥವಾ ನೀವು ಹೋಬಳಿ ಲೆವೆಲಿಗೆ ನೋಡೋದಾದ್ರೆ ಏನಾಗುತ್ತೆ ಅಂದರೆ ಈ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಅಷ್ಟು ಕರೆಕ್ಟಾಗಿ ವರ್ಕ್ ಆಗಲ್ಲ, ಯಾಕಂದರೆ ಅವರಿರುವಂಥ ಪ್ರೈಮರಿ ಹೆಲ್ತ್ ಸೆಂಟರ್ ಒಳಗೆ ಆ ಥರನಾದಂಥ ಫೆಸಿಲಿಟೀಸ್ ಇರಲ್ಲ. ಕೆಲವೊಂದು ಟೈಮ್ ಪವರ್ ಕಟ್ ಆಗುತ್ತೆ, ಕೆಲವೊಂದು ಟೈಮ್ ಏನಪ್ಪ ಅಂದರೆ ಇನ್ನೊಂದಿಷ್ಟು ಫೆಸಿಲಿಟೀಸ್ ಇರಲ್ಲ, ಹಾಗಾಗಿ ಕೋಲ್ಡ್ ಸ್ಟೋರ್ ಫೆಸಿಲಿಟಿ ಅಲ್ಲಿ ಏನಂದರೆ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವೊಂದು ಟಾಸ್ಕ್ ಇಟ್ಕೊಂಡಿದ್ವಿ ಏನಂದರೆ 87 crore ಜನರಿಗೆ ಏನಪ್ಪ ಅಂದರೆ ಅಟ್ಲೀಸ್ಟ್ ಎರಡು ಡೋಸ್ ವ್ಯಾಕ್ಸಿನ್ನ ಕೊಡಬೇಕು, ಮತ್ತು 100 crore ಜನರಿಗೆ ಏನಂದರೆ 1 crore ವ್ಯಾಕ್ಸಿನ್ನ ಕೊಡಬೇಕಂತ ನಾವು ಅಂದ್ಕೊಂಡಿದ್ವಿ. ಇದನ್ನು ನಾವೇನು ಮಾಡಿದ್ವಿ ಅಂದರೆ ಯಾವ ಥರನಾಗಿ ಅಚೀವ್ ಮಾಡಿದ್ವಿ ಅಂದರೆ, ನಿಮಗೆ ಗೊತ್ತು ಕೋವಿಡ್ 19 ಕೋವಿನ್ ಅನ್ನೋ ಒಂದು ವೆಬ್ಸೈಟ್ ಬಂದಿತ್ತು. ಈ ವೆಬ್ಸೈಟ್ ಏನು ಮಾಡ್ತಂದರೆ ರಿಜಿಸ್ಟ್ರೇಷನ್ ಮಾಡೋದು, ನೀವು ಫಸ್ಟ್ ಏನು ಮಾಡಬೇಕಪ್ಪ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಏನು ಮಾಡಬೇಕಂದ್ರೆ ವ್ಯಾಕ್ಸಿನ್ನ ತೊಗೋಬೇಕಿತ್ತು. ಸೊ ಇದರಿಂದ ಏನು ಹೆಲ್ಪ್ ಆಯ್ತಂದರೆ ಯಾರ್ಯಾರಿಗೆ ನೀಡಿದೆಯಲ್ಲ ಅವರಿಗೆ ಈ ಹೆಲ್ತ್ ಕೇರ್ ಸರ್ವಿಸ್ ಅಥವಾ
ಹೆಲ್ತ್ ವರ್ಕರ್ಸ್ ಏನು ಮಾಡಿದ್ರು ಅಂದರೆ ಈಸಿಯಾಗಿ ವ್ಯಾಕ್ಸಿನ್ನ ಕೊಟ್ಟರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅವ್ರು ಏನು ಹೇಳ್ತಿದ್ರು ಅಂದರೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಜೊತೆಗೆ ಈ ಡಿಜಿಟಲೈಸೇಷನಿಂದ ಯಾವ ಥರ ಹೆಲ್ಪ್ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಯಾಕಂದರೆ ವೆಬ್ಸೈಟಲ್ಲೇ ಎಲ್ಲ ಡೀಟೇಲ್ಸ್ ಬರೋದ್ರಿಂದ ನಿಮಗೆ ಚುಚ್ಚುಮಾತೆ ತೊಗೊಳೋಕ್ಕಿಂತ ಮುಂಚೆ ಅಥವಾ ವ್ಯಾಕ್ಸಿನ್ ತೊಗೊಳೋದಕ್ಕಿಂತ ಮುಂಚೆ ಒಂದ್ಸರಿ ವೆಬ್ಸೈಟಲ್ಲಿ ಎಂಟ್ರೋಲ್ ಆಗಿಬಿಟ್ರೆ ಸಾಕು, ಏನೇನು ತೊಗೋಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಅಂದರೆ ನೀವು ಒಂದ್ಸರಿ ತೊಗೊಂಡಿದ್ರೆ ಸೆಕೆಂಡ್ ಡೋಸ್ ಅಲ್ಲೇ ಬರುತ್ತೆ. ಮುಂಚೆ ಏನಾಗಿತ್ತಪ್ಪ, ಮ್ಯಾನ್ಯುವಲ್ ರೆಕಾರ್ಡ್ ಇರ್ತಿತ್ತು, ಸೊ ನೀವು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಹೋಗಿ ಮಾತ್ರ ತೊಗೋಬೇಕಿತ್ತು. ಈಗೇನಂದರೆ ಯೂನಿವರ್ಸಲ್ ಆಗಿ ಎಲ್ಲಿ ಬೇಕಾದರೂ ತೊಗೋಬೋದು ಭಾರತದಲ್ಲಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾವು ಯೂಸ್ ಮಾಡಿದಂಥ ಇದು ಏನಪ್ಪ ಅಂದರೆ ನೆಟ್ವರ್ಕ್ ಯಾವುದಂದ್ರೆ ಟೆಕ್ನಾಲಜಿ ಯಾವುದಂದ್ರೆ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ನ ನಾವು ಯೂಸ್ ಮಾಡಿದ್ವಿ. ಇದನ್ನು ಯಾರು ಸಪೋರ್ಟ್ ಯಾರು ಡೆವಲಪ್ ಮಾಡಿದ್ರು ಅಂದರೆ ಗಾವಿ ಅನ್ನೋರು ಇದನ್ನು ಡೆವಲಪ್ ಮಾಡಿದರು. ಇದನ್ನು ಕೂಡ ಯುನೈಟೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಸ್ಮಾರ್ಟ್ಫೋನ್ ಮೂಲಕ ಪ್ರಮೋಟ್ ಮಾಡಿತ್ತು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಯಲ್ಲಿ ನಿಮಗೆ ಪ್ರಾಬ್ಲಮ್ ಬರೋದೇನಂದರೆ ಎಲೆಕ್ಟ್ರಿಸಿಟಿ. ನಾನು ಆಗಲೇ ಹೇಳಿದೆ ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ಎಲೆಕ್ಟ್ರಿಸಿಟಿ ತೊಂದರೆ ಇದೆ. ಯಾಕಂದರೆ ನೀವು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ನಿಮ್ಗೆ ಎಲೆಕ್ಟ್ರಿಸಿಟಿ ಬರಲಿಲ್ಲ ಅಂದರೆ ಫ್ರಿಜ್ ವರ್ಕ್ ಆಗಲಿಲ್ಲ ಅಂದರೆ ನೀವು ಹೆಂಗೆ ಕೋಲ್ಡ್ ಸ್ಟೋರೇಜ್ ಮಾಡ್ತೀರ? ಅದಕ್ಕೋಸ್ಕರ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ನಮಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲೊಂದು ಕೀ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಏನಂದರೆ ಛತ್ತೀಸ್ಗರದಲ್ಲಿ 72% ಏನಿದಾವಲ್ಲ ಈ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ, ಅವನೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಸೋಲರೈಸ್ಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಸೋಲಾರನ್ನು ಇನ್ಸ್ಟಾಲ್ ಮಾಡಿ ಅಲ್ಲಿ ಏನು ಮಾಡಿದ್ರು ಅಂದರೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿನ ರನ್ ಮಾಡ್ತಿದ್ದಾರೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಮರ್ಜೆನ್ಸಿ ಪವರ್ ಕಟ್ ಆದರೂ ಕೂಡ ಸೋಲಾರ್ ಫೆಸಿಲಿಟಿಯಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಸಿಗೋದ್ರಿಂದ ನಿಮಗೆ ಏನು ವ್ಯಾಕ್ಸಿನ್ ಎಫೆಕ್ಟಿವ್ನೆಸ್ ಬೇಕಲ್ಲ ಅದು ಅಲ್ಲೇ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೇನು ಹೇಳ್ತಿದ್ದಾರೆ ಅಂದರೆ ನಾವೇನು COVID-19 ತಪ್ಪುಗಳನ್ನು ಮಾಡಿದ್ದೀವಲ್ಲ ಅದನ್ನು ನಾವೇನು ಮಾಡಬೇಕಂದ್ರೆ ತಿದ್ದುಕೊಂಡು ನೆಕ್ಸ್ಟ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿನ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಫ್ಯೂಚರ್ ಒಳಗೆ ಆ ತಪ್ಪು ಮತ್ತೆ ಆಗಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ ನಾವು ಯಾವುದಿದೆಯಪ್ಪ ಅಂದರೆ ಗ್ಯಾನೋವಾಪಿ ಆ್ಯಂಡ್ ಪ್ಲೇಸಸ್ ಆಫ್ ವರ್ಶಿಪ್ ಫ್ಯಾಕ್ಟ್ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಸೊ ನೋಡ್ರಿ ಇದು ಕಾಂಟ್ರವರ್ಸಿ ಅಂತಲ್ಲ, ಇತ್ತೀಚೆಗೆ ಉತ್ಕರಣ ಆಗಿತ್ತು. ಆವಾಗ ಎಲ್ಲರೂ ಏನು ಹೇಳಿದ್ರು ಅಂದರೆ ವರ್ಶಿಪ್ ಫ್ಯಾಕ್ಟ್ 1991 ಇದು ಬರಲ್ಲ ಅಂತ ಹೇಳಿದರು. ಹಾಗಾಗಿ ಹಿಂದೂಲ್ಲಿ ಏನು ಮಾಡಿದ್ರು ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ವರ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ. ಸೊ ನೋಡ್ರಿ ವರ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಇಲ್ಲಿ ಫಸ್ಟ್ ಹೇಳ್ತಿದ್ದಾರೆ. ಸೊ ಮಾರ್ಚ್ 2021 ಏನಪ್ಪ ಅಂದರೆ ಸುಪ್ರೀಂ ಕೋರ್ಟು ಸೆಂಟ್ರಲ್ ಕೇಳ್ತು, ಒಬ್ಬರು ಪೆಟಿಷನ್ನ ಫೈಲ್ ಮಾಡಿದರು ಈ ವರ್ಶಿಪ್ ಆ್ಯಕ್ಟ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳ್ತು. ಅದಕ್ಕೆ ವರ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ದ ಲಾ ವಾಸ್ ಎನಾಕ್ಟೆಡ್ ಟು ಫ್ರೀಸ್ ದ ಸ್ಟೇಟಸ್ ಆಫ್ ಆಲ್ ಪ್ಲೇಸಸ್ ಆಫ್ ವರ್ಶಿಪ್ ಇನ್ ದ ಕಂಟ್ರಿ ಆ್ಯಸ್ ಆನ್ August 15, 1947. ಅಂದರೆ August 15 ಏನು ಯಾರ್ಯಾರು ಯಾವ್ಯಾವ ಸ್ಥಳಗಳಲ್ಲಿ ಪೂಜೆಗಳನ್ನು ಮಾಡ್ತಿದ್ರಲ್ಲ ಅದೇ ಸ್ಥಳದಲ್ಲಿ ಇರಬೇಕು, ಅದನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಮಾಡೋಂಗಿಲ್ಲ ಅಂತ ಅದನ್ನೇನಪ್ಪ ಅಂದರೆ ಹೇಳಿಬಿಟ್ರು. ಅದಕ್ಕೊಂದು ಎಕ್ಸೆಪ್ಷನ್ನ ಕೊಟ್ಟಿದ್ರು. ಯಾವ್ದು ಎಕ್ಸೆಪ್ಷನ್ ಕೊಟ್ಟಿದ್ರಪ್ಪ ಅಂದರೆ ಬಾಬ್ರಿ ಮಸ್ಜಿದ್ ಮತ್ತು ರಾಮ ಜನ್ಮಭೂಮಿ ಡಿಸ್ಪ್ಯೂಟ್ನ ಅದಕ್ಕೊಂದು ಎಕ್ಸೆಪ್ಷನ್ನ ಕೊಟ್ಟು ಎಲ್ಲವನ್ನು ಏನಪ್ಪ ಅಂದರೆ ತೊಗೊಂಡಿದ್ರು. ಇಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ಆ್ಯಕ್ಟ್ ಕಂಪ್ಲೀಟಾಗಿ ಏನು ಹೇಳುತ್ತೆ ನೋಡ್ರಿ, ನೋ ಪರ್ಸನ್ ಶಾಲ್ ಕನ್ವರ್ಟ್ ಎನಿ ಪ್ಲೇಸ್ ಆಫ್ ವರ್ಶಿಪ್ ಎನಿ ರಿಲಿಜಿಯಸ್ ಡಿನಾಮಿನೇಷನ್ ಇಂಟು ಒನ್ ಆಫ್ ದ ಡಿಫ್ರೆಂಟ್ ಡಿನಾಮಿನೇಷನ್ ಆರ್ ಸೆಕ್ಷನ್. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಏನು ವರ್ಷಿಪ್ ಮಾಡ್ತಿರ್ತಾರೆ ಅಥವಾ ಪೂಜಾ ಸ್ಥಳವಿರುತ್ತಲ್ಲ ಒಂದು ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಅದನ್ನು ಕನ್ವರ್ಟ್ ಮಾಡಬಾರ್ದು ಅಂತ. ಸೊ ಇದರ ಅರ್ಥ ಏನು ಗೊತ್ತಾ, ಯಾವುದೇ ಒಂದು ವ್ಯಕ್ತಿ ಅಲ್ಲಿ ಮಸೀದಿ ಇದ್ದರೆ ಅದನ್ನು ಕೆಡವಿ ಮಂದಿರ ಕಟ್ಟಬಾರ್ದು, ಅಲ್ಲಿ ಮಂದಿರ ಇದ್ದರೆ ಕಟ್ಟಿ ಕೆಡವಿ ಮಸೀದಿನ ಕಟ್ಟಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಇದು ಮಸೀದ ಮಂದಿರ ಅಲ್ಲ, ಬೇರೆ ಧರ್ಮದ ಏನಪ್ಪ ಅಂದರೆ ಪೂಜಾ ಸ್ಥಳಗಳು ಇದರೊಳಗೆ ಬರುತ್ತೆ. ಜೊತೆಗೆ ನೋಡ್ರಿ August 15, 1947 ಯಾರ್ಯಾರು ಎಲ್ಲೆಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅಲ್ಲೇ ಇದು ಇರಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಂದರೆ ನೀವು ಕೋರ್ಟ್ ಒಳಗೆ ಪೆಟಿಷನನ್ನು ಫೈಲ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕೋರ್ಟ್ ಒಳಗೆ ಕೂಡ ಏನು ಆರ್ಡರ್ ಬರುತ್ತೆ ಅಂದರೆ ಆಲ್ರೆಡಿ ನಿಮ್ಮಲ್ಲಿ ಕಾನೂನು ಇರೋದ್ರಿಂದ ನೀವು ಯಾವ ಹೇಗೆ ಇದನ್ನು ಅಪ್ಲಿಕೇಬಲ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಈ 1991 ಆ್ಯಕ್ಟ್ ಇದೆಯಲ್ಲ ಇದೆಲ್ಲ ಕಡೆ ಅಪ್ಲೈ ಆಗುತ್ತಂದರೆ ಇದು ಕೆಲವೊಂದು ಕಡೆ ಅಪ್ಲೈ ಆಗಲ್ಲ. ಎಲ್ಲೆಲ್ಲಿ ಅಪ್ಲೈ ಆಗಲ್ಲ ಅಂದರೆ ನೋಡ್ರಿ, ಈ ಆರ್ಕಿಯಾಲಜಿಸ್ಟ್ ಸೈಟ್ಸ್ ಇದೆಯಲ್ಲ ಅಲ್ಲಿ ಇದು ಅಪ್ಲೈ ಆಗಲ್ಲ. ಜೊತೆಗೆ ಈ ಆ್ಯನ್ಷಿಯಂಟ್ ಮತ್ತು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇದೆಯಲ್ಲ ಅಲ್ಲಿ ಕೂಡ ಇದೇನಪ್ಪ ಅಂದರೆ ಅಪ್ಲೈ ಆಗಲ್ಲ. ಜೊತೆಗೆ ಏನಪ್ಪ ಅಂದರೆ ಆ್ಯನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಸ್ಟ್ ಸೈಟ್ಸ್ ರಿಮೇನ್ಸ್ ಆ್ಯಕ್ಟ್ 1952-58 ಈ ಆ್ಯಕ್ಟಲ್ಲಿ ಏನೇನು ಸೈಟ್ಸ್ ಬರ್ತಾವಲ್ಲ ಇಲ್ಲಿ ಕೂಡ ಇದೇನಪ್ಪ ಅಂದರೆ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಇದು ಆಗಲೇ ಹೇಳ್ದಂಗೆ ಬಾಬ್ರಿ ಮಸೀದ್ ಮತ್ತು ರಾಮ ಜನ್ಮಭೂಮಿ ಈ ಡಿಸ್ಪ್ಯೂಟಲ್ಲಿ ಕೂಡ ಇದು ಏನಂದರೆ ಅಪ್ಲೈ ಆಗಲ್ಲ. ಜೊತೆಗೆ ಏನಂದರೆ 1991 ಮುಂಚೆ ಯಾವುದಾದ್ರೂ ಎರಡು ಪಾರ್ಟಿಗಳು ಆ ಪೂಜಾ ಸ್ಥಳವನ್ನು ಶಾಂತಿಯುತವಾಗಿ ಬಗೆಹರಿಸ್ಕೊಂಡಿದ್ರೆ ಅಲ್ಲಿ ಕೂಡ ಇದು ಅಪ್ಲೈ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ನೆಕ್ಸ್ಟ್ ಬಿಟ್ಟು ಇದೇನಿಲ್ಲ, ಅದನ್ನೇ ಡಿಬೇಟ್ ಮಾಡಿ ಹೋಗ್ತಿದ್ದಾರೆ.
ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನು ಹೇಳ್ತೆ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಸೆಕ್ಯುಲರ್ ಮೂಮೆಂಟ್ನ ನೀವು ಅಥವಾ ಸೆಕ್ಯುಲರಿಸಮ್ನ ನೀವು ಟ್ರೂ ಆಗಿ ತೋರಿಸೋದಿದ್ರೆ ಈ ಥರದ ಆ್ಯಕ್ಟ್ಸ್ನ ನೀವು ತರಬೇಕಂತ ಅವರು ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ದೇಶದಲ್ಲಿ ಏನು ಚೇಂಜಸ್ ಇದೆಯಲ್ಲ ಅಥವಾ ದೇಶದಲ್ಲಿ ಏನಂದರೆ ನಾವು ಹಿಂದೆ ಹೋಗಿ ಏನು ಹಿಸ್ಟ್ರಿಯಲ್ಲಿ ಆಗಿರೋಂಥ ತಪ್ಪುಗಳನ್ನು ನಾವು ತಿದ್ಕೊಳ್ಳೋಕ್ಕಾಗಲ್ಲ. ಬಟ್ ಅದನ್ನು ನಾವು ಸರಿಪಡಿಸ್ಕೋಬೇಕಂದ್ರೆ ಈಗಿರುವಂಥ ಜನರಲ್ಲಿ ದ್ವೇಷಗಳನ್ನು ತುಂಬಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ಸೆಕ್ಯುಲರಿಸಮ್ ಪ್ರಮೋಟ್ ಮಾಡಬೇಕಾದ್ರೆ ಈ ಥರದ ಆ್ಯಕ್ಟ್ಸ್ನ ತರಬೇಕಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನಮ್ಮ ಆರ್ಟಿಕಲ್ ನೋಡೋದಾದರೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಪ್ಪ ಅಂದರೆ 1 in 6 ಗ್ಲೋಬಲ್ ಡೆತ್ಸ್ ಇನ್ 2019 ಲಿಂಕ್ಡ್ ಟು ಪೊಲ್ಯೂಷನ್. ಅಂದರೆ ಪ್ರತಿ 6ರಲ್ಲಿ ಒಂದು ಏನು ಸಾವಿದೆಯಲ್ಲ ಇದು ಯಾವುದಕ್ಕೆ ರಿಲೇಟೆಡ್ ಆಗಿತ್ತಂದರೆ ಪೊಲ್ಯೂಷನ್ಗೆ ರಿಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇದನ್ನು ಈ ಸ್ಟಡೀಸ್ನ ಯಾರು ರಿಲೀಸ್ ಮಾಡಿದ್ದಾರಪ್ಪ ಅಂದರೆ ಲ್ಯಾನ್ಸೆಂಟ್ ಕಮಿಷನ್ ಆನ್ ಪೊಲ್ಯೂಷನ್ ಆ್ಯಂಡ್ ಹೆಲ್ತ್, ಇವ್ರು ಏನು ಮಾಡಿದ್ರು ಅಂದರೆ ಈ ಸ್ಟಡೀನ ರಿಲೀಸ್ ಮಾಡಿದ್ದಾರೆ. ಸೊ ನೋಡ್ರಿ, ಲ್ಯಾನ್ಸೆಂಟ್ ಕಮಿಷನ್ ಆನ್ ಪೊಲ್ಯೂಷನ್ ಆ್ಯಂಡ್ ಹೆಲ್ತ್ ಅನ್ನೋರು ಈ ಸ್ಟಡೀನ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಏನು ನಾವು ನಾರ್ಮಲಿ ಅಂದ್ಕೊಂಡಿರ್ತೀವಿ ಏನಪ್ಪ ಅಂದರೆ ಹಸಿವು ಮತ್ತು ಬಡತನದಿಂದ ಭಾಳ ಜನ ಸಾಯ್ತಾರೆ ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಹಸಿವು ಮತ್ತು ಬಡತನಕ್ಕಿಂತ ಸಾಯೋದಕ್ಕಿಂತ ಜಾಸ್ತಿ ಏನಪ್ಪ ಅಂದರೆ ಜಾಸ್ತಿ ಜನ ಯಾವುದರಿಂದ ಸತ್ತಿದ್ದಾರೆ ಅಂದರೆ ಏರ್ ಪೊಲ್ಯೂಷನಿಂದ ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಏರ್ ಪೊಲ್ಯೂಷನ್ 2019 ಎಷ್ಟು ಮಂದಿನ ಬಲಿ ಪಡೆದಿದೆ ಅಂದರೆ 16.7 ಲಕ್ಷ ಮಂದಿನ ಬಲಿ ಪಡೆದಿದೆ. ಅಂದರೆ 16,70,000 ಮಂದಿನ ಅದು ಬಲಿ ಪಡೆದಿದೆ, ಇಂಡಿಯಾದೊಳಗೆ ಅಷ್ಟು ಮಂದಿನ ಅದು ಬಲಿ ಪಡೆದಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಹೆಲ್ತ್ ಬೆನಿಫಿಟ್ ಇದೆಯಲ್ಲ ಅಥವಾ ಇದು ಹೆಲ್ತ್ ಇಂಪ್ಯಾಕ್ಟ್ ಇದೆಯಲ್ಲ, ಇದು ಯಾರಿಗೆ ಜಾಸ್ತಿ ಆಗುತ್ತಪ್ಪ ಅಂದರೆ ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್ ಇದೆಯಲ್ಲ ಇವ್ರಿಗೆ ಏನಪ್ಪ ಅದರಿಂದ ಬ್ಯಾರಿಯರ್ ಆಗುತ್ತೆ. ಯಾಕಂದರೆ ಅವ್ರ ಹತ್ರ ಏನಂದರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಇದ್ರೂ ಕೂಡ ಏನಂದರೆ ಟೈಮ್ ಟು ಟೈಮ್ ಬೇಕಾದಂಥ ಟ್ರೀಟ್ಮೆಂಟ್ ಸಿಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಅವರೊಂದಿಷ್ಟು 8 ರೆಕಮೆಂಡೇಷನ್ ಹೇಳಿದ್ದಾರೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್ ಏನಂದರೆ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಸ್ಟೈಲ್ ಸೈನ್ಸ್ ಪಾಲಿಸಿ ಪ್ಯಾನಲ್ ಆನ್ ಪೊಲ್ಯೂಷನ್ ಅಲಾಂಗ್ ಸೈಡ್ ಇನ್ಕ್ರೀಸ್ಡ್ ಫಂಡಿಂಗ್ ಫಾರ್ ಪೊಲ್ಯೂಷನ್ ಕಂಟ್ರೋಲ್ ಫ್ರಮ್ ಗೌರ್ಮೆಂಟ್ ಆ್ಯಂಡ್ ಡೋನರ್ಸ್ ಆ್ಯಂಡ್ ಇಂಪ್ರೂವ್ಡ್ ಪೊಲ್ಯೂಷನ್ ಮಾನಿಟರಿಂಗ್ ಆ್ಯಂಡ್ ಡಾಟಾ ಕಲೆಕ್ಷನ್. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಫಸ್ಟ್ ನೀವು ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ನ ಅಥವಾ ಸೈನ್ಸ್ನ ತೊಗೊಂಬರ್ರಿ, ಅದ್ರ ಜೊತೆಗೆ ಏನು ಮಾಡ್ರಿಪ್ಪ ಅಂದರೆ ಫಂಡನ್ನು ಜಾಸ್ತಿ ಮಾಡಿರಿ. ಯಾವುದಕ್ಕೆ? ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಫಂಡನ್ನು ಜಾಸ್ತಿ ಮಾಡಿರಿ, ಅದು ಡೋನರ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು. ಜೊತೆಗೆ ಏನು ಮಾಡಿದ್ರೆ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋಕ್ಕೆ ಮಾನಿಟರಿಂಗ್ನ ಜಾಸ್ತಿ ಮಾಡಿರಿ, ಮತ್ತು ಜೊತೆಗೆ ಡಾಟಾ ಕಲೆಕ್ಷನ್ ಕೂಡ ಮಾಡಿರಿ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನಮ್ದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆರ್ಟಿಕಲ್ ಏನಂದರೆ ಏವಿಯನ್ ಎಂಥೂಸಿಯಾಸ್ಟಿಕ್ ಫೋಲ್ಕ್ ಟುಗೆದರ್ ಫಾರ್ ಹಿಮಾಲಯನ್ ಎಕ್ಸಸೈಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನಪ್ಪ ಅಂದರೆ ಇಂಟರ್ ಗೌರ್ಮೆಂಟಲ್ ಎಕ್ಸಸೈಸ್, ಇದು ಫಸ್ಟ್ ಟೈಮ್ ಇಂಡ್ಯಾದಲ್ಲಾಗಿದೆ. ಇಲ್ಲಿ ಏನು ಮಾಡಿದ್ರು ಅಂದರೆ ಎರಡು ದೇಶದವರು ಕೂಡಿ ಹಿಮಾಲಯನ್ ರೇಂಜ್ದೊಳಗೆ ಏನೇನು ಹಕ್ಕಿಗಳಿದೆಯಲ್ಲ ಅದನ್ನು ಸ್ಟಡಿ ಮಾಡಿದ್ದಾರೆ. ಈ ಫಸ್ಟ್ ರಿಪೋರ್ಟ್ ಎಲ್ಲಿ ಬಂದಿದೆ ಅಂದರೆ ಉತ್ತರಾಖಂಡದಲ್ಲಿ ಬಂದಿದೆ. ಅಲ್ಲೇನಪ್ಪ ಅಂದರೆ 293 ಹೊಸದಾದಂಥ ಹಕ್ಕಿಗಳಲ್ಲಿ ಕಾಣಿಸಿದ್ದಾವೆ. ಜೊತೆಗೆ ನೋಡ್ರಿ, ಜಮ್ಮು ಕಾಶ್ಮೀರದಲ್ಲಿ 192 ಚೆಕ್ ಪೋಸ್ಟ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಎಕ್ಸಸೈಸ್ನ ಯಾವಾಗ ತೊಗೊಂಡಿದ್ರಪ್ಪ ಅಂದರೆ May 14 ತೊಗೊಂಡಿದ್ದಾರೆ. ಟೋಟಲ್ ಎಷ್ಟು ಪೋಸ್ಟ್ ಅಥವಾ ಎಷ್ಟು ಬರ್ಡ್ಸ್ ಸಿಕ್ಕಿದಾವೆ ಅಂದರೆ ಇಲ್ಲಿ 607 ಹೊಸ ಹಕ್ಕಿಗಳಿಲ್ಲಿ ಸಿಕ್ಕಿದ್ದಾವೆ. ಜೊತೆಗೆ ನೋಡ್ರಿ, ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಬರ್ಡ್ ವಾಚರ್ಸ್ ಫ್ರಮ್ ಲಡಾಖ್ ಇನ್ಕ್ಲೂಡಿಂಗ್ ಮೆಂಬರ್ಸ್ ಆಫ್ ವರ್ಲ್ಡ್ ಕನ್ಸರ್ವೇಷನ್ ಆ್ಯಂಡ್ ವರ್ಲ್ಡ್ ಕಪ್ ಆಫ್ ಲಡಾಖ್. ಸೊ ಇಲ್ಲಿ ಲಡಾಖಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಬರ್ಲ್ಡ್ ವಾಚರ್ಸ್, ಲಡಾಖಿನ ಬರ್ಲ್ಡ್ ವಾಚರ್ಸು ಮತ್ತು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಕೂಡ ಈ ಎಕ್ಸಸೈಸಲ್ಲಿದ್ದಾರೆ. ಲಡಾಖಲ್ಲಿ ಎಷ್ಟು ಚೆಕ್ ಪೋಸ್ಟ್ ಇದ್ದಾವೆ ಅಂದರೆ 182 ಚೆಕ್ ಪೋಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 36 ಚೆಕ್ ಲಿಸ್ಟ್ ಸಿಕ್ಕಿಮಿಂದ ಏನಂದರೆ 157 ಸ್ಪೀಸೀಸ್ನ ಕವರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇಂಡ್ಯಾದಲ್ಲಿ ಈ ಎಕ್ಸಸೈಸ್ ಎಲ್ಲೆಲ್ಲ ಆಗ್ತಿದೆಯಪ್ಪ ಅಂದರೆ ಲಡಾಖ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ನಾರ್ತ್ ವೆಸ್ಟ್ ಬೆಂಗಾಲ್ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ಈ ಎಕ್ಸಸೈಸ್ ಆಗ್ತಿದೆ. ಸೊ ಇದು ಯಾರ್ಯಾರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅಂದರೆ, ಸೊ ನೋಡ್ರಿ, ಈ ಇನಿಷಿಯೇಟಿವಲ್ಲಿ ಯಾರ್ಯಾರು ಇದಾರಂದರೆ ಅದಕ್ಕೆ ಅವ್ರು ಹೇಳ್ತಿದ್ದಾರೆ. ಯಾರ್ಯಾರು ಇದಾರಪ್ಪ ಅಂದರೆ ಬರ್ಡ್ ಕೌಂಟ್ ಈಸ್ ಆ್ಯನ್ ಸೊ ಇದರಲ್ಲಿ ಯಾರ್ಯಾರು ಇದಾರಂದರೆ ಅವ್ರು ಹೇಳ್ತಿದ್ದಾರೆ ನೋಡ್ರಿ, ಬರ್ಡ್ ಕೌಂಟ್ ಇಂಡಿಯಾ ಇದರಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮಲ್ ಪಾರ್ಟಿಸಿಪೇಟ್ ಆಗಿ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇವ್ರು ಏನು ಮಾಡಿದ್ರು ಅಂದರೆ ಡಾಕ್ಯುಮೆಂಟಿಂಗ್ ಮತ್ತು ಮಾನಿಟರಿಂಗ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಈ ಆ್ಯಕ್ಟಿವಿಟಿ ಏನು ಮಾಡುತ್ತಂದರೆ ಬರ್ಡ್ ವಾಚರ್ಸ್ಗೆ ಏನು ಮಾಡುತ್ತಂದರೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಜಾಸ್ತಿ ಆಗಿ ಅವ್ರು ಏನು ಮಾಡೋದಪ್ಪ ಅಂದರೆ ಪಕ್ಷಿಗಳನ್ನು ವೀಕ್ಷಣೆ ಮಾಡಿ ಅದನ್ನೇ ರೆಕಾರ್ಡ್ ಮಾಡಿ ಎಲ್ಲಿ ಅಪ್ಲೋಡ್ ಮಾಡೋದಂದರೆ
ಈ ಬರ್ಡಲ್ಲಿ ಅಪ್ಲೋಡ್ ಮಾಡೋದು ಇದೇನಪ್ಪ ಅಂದರೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಫಾರ್ ಬರ್ಡ್ ಅಬ್ಸರ್ವೇಷನ್ ಅಂತ ಹೇಳಿದ್ದಾರೆ. ಅಂದರೆ ಜಾಗತಿಕವಾಗಿ ಬರ್ಡ್ ನೋಡೋದಕ್ಕೆ ಅಥವಾ ಪಕ್ಷಿಗಳನ್ನು ಗುರುತಿಸೋದ್ರಲ್ಲಿ ಇದೊಂದು ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇದನ್ನು ಯಾರ್ಯಾರು ಆರ್ಗನೈಸ್ ಮಾಡಿದ್ರು ಅಂದರೆ ಬರ್ಡ್ ಕೌಂಟ್ ಇಂಡಿಯಾ, ಬರ್ಡ್ ಕನ್ಸರ್ವೇಷನ್ ನೇಪಾಳ್, ರಾಯಲ್ ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಆಫ್ ನೇಚರ್, ಇದನ್ನೇನು ಮಾಡಿದ್ರು ಭೂತಾನ್, ಇದೇನಿದೆಲ್ಲ ಇವ್ರು ಮೂರು ಕೂಡಿ ಇದನ್ನೇನಪ್ಪ ಅಂದರೆ ಆರ್ಗನೈಸ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ಇದೇನಂದರೆ ಫಸ್ಟ್ ಎಕ್ಸಸೈಸ್ ಆಗಿದ್ದು ಇಂಡಿಯಾದಲ್ಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದರಿಂದ ಏನಾಗ್ತಿದೆ ಅಂದರೆ ನಮ್ಮ ಹಿಮಾಲಯನ್ ರೀಜನಲ್ಲಿ ಎಷ್ಟು ಡೈವರ್ಸಿಟಿ ಇದೆ, ಎಷ್ಟು ವೈವಿಧ್ಯತೆ ಇದೆ ಬರ್ಡ್ ಬಗ್ಗೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಏನು ಮಾಡೋಣ ಅಂದರೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.